ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸು ಜೊತೆಗೆ ಎಡಿಟೋರಿಯಲ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ಯಾವ್ದನ್ನ ಡಿಸ್ಕಸ್ ಮಾಡ್ತಿದ್ವಿಪ್ಪ ಅಂದರೆ, ಸೊ ಆಲ್ರೆಡಿ ನಾವು ನಿನ್ನೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನಮ್ಮ ಕ್ಲಾಸಲ್ಲಿ. ಏನಂತ ಡಿಸ್ಕಷನ್ ಮಾಡಿದ್ವಿ ಅಂದರೆ, ಸೊ ಈ ಥರ ಆಗಿದೆ, ಈ ಥರ ಆಗಬೇಕು ಅಂತ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ನೋಡಿರಿ, ಫಸ್ಟ್ ಆರ್ಟಿಕಲ್ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ಸ್ಟ್ರಾಂಗರ್ ಇಂಡಿಯಾ ಆ್ಯಂಡ್ ನೇಪಾಳ್ ಟೈಸ್ ಮಸ್ಟ್ ಗೋ ಫೇಸ್ ಫಾರ್ ಎಮರ್ಜೆನ್ಸಿಂಗ್ ಚಾಲೆಂಜಸ್ ಸೇಸ್ PM ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾನು ಹೇಳಿದ್ದೆ ಹೋದ ಕ್ಲಾಸಲ್ಲಿ ಏನಪ್ಪ ಅಂದರೆ, ನಾವು 1991 ಸೊ ನೋಡಿರಿ 1991 ಒಂದು ಮ್ಯೂಸಿಯಂ ಕಟ್ಟಿದ್ಬಿಟ್ರೆ ಮತ್ತೇನು ನಾವು ಲುಂಬಿನಿಯಲ್ಲಿ ಡೆವಲಪ್ನ ಮಾಡಿದ್ದಿಲ್ಲ. ಬರೀ ಒಂದು ಮ್ಯೂಸಿಯಂನ ಮಾತ್ರ ಡೆವಲಪ್ ಮಾಡಿದ್ವಿ. ಬಟ್ ಅದರ್ ಕಂಟ್ರೀಸ್ ಏನು ಮಾಡಿತ್ತಪ್ಪ ಅಂದರೆ, ಆಲ್ರೆಡಿ ಡೆವಲಪ್ ಮಾಡ್ತಾ ಹೋಗಿದ್ದೆವು. ಫಾರ್ ಎಕ್ಸಾಂಪಲ್, ಚೈನಾದವ್ರು ಏನು ಮಾಡಿದ್ರು ಅಂದರೆ, ಆಲ್ರೆಡಿ ಅಲ್ಲಿ ಒಂದು ಬುದ್ಧ ವಿಹಾರ ಕಟ್ಟಿ ಅಲ್ಲಿ ಚೈನೀಸ್ ಪಿಲ್ಗ್ರಿಮ್ಸ್ ಅಂದರೆ ಈ ಯಾರು ಪ್ರಯಾಣಿಕರು ಬರ್ತಾರಲ್ಲ, ಯಾರು ಭಕ್ತಾದಿಗಳು ಬರ್ತಾರಲ್ಲ, ಅವ್ರು ಕಳಿಸಿ ಅಲ್ಲಿ ಏನಪ್ಪ ಅಂದರೆ ಚೈನಾ ವೇವ್ ಬರೋಂಗೆ ಕ್ರಿಯೇಟ್ ಮಾಡಿದರು. ನಮ್ಮ ಸರ್ಕಾರ ಏನೂ ಮಾಡಿಲ್ಲ, ಅದಕ್ಕೋಸ್ಕರ ಆ್ಯಕ್ಷನ್ ತೊಗೋಬೇಕಂತ ಹೇಳಿದ್ವಿ. ನಿನ್ನೆ ಒಬ್ಬರು ಏನಪ್ಪ ಅಂದರೆ, ಎಕ್ಸ್ ಡಿಪ್ಲೊಮೆಟ್ ಮತ್ತು ಯಾರು ಈ ನೇಪಾಳದ ರಾಯಭಾರಿ ಇರ್ತಾರಲ್ಲ, ಅವರು ಬರೆದಂಥ ಆರ್ಟಿಕಲ್ನ ಅಥವಾ ಎಡಿಟೋರಿಯಲ್ನ ಡಿಸ್ಕಸ್ ಮಾಡಿದ್ವಿ. ಅವ್ರೇನು ಹೇಳಿದ್ರು ಅಂದರೆ, ಅಟ್ಲೀಸ್ಟ್ ಈಗಿನ PM ವಿಸಿಟ್ ಏನಪ್ಪ ಅಂದರೆ, ಒಂದು ಏನಾದರೂ ಬುದ್ಧ ವಿಹಾರನಲ್ಲಿ ಘೋಷಣೆ ಮಾಡ್ಬೋದು ಅಂತ ಹೇಳಿದರು. ಸೊ ಅದೇ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದ್ದಾರೆ ನೋಡಿರಿ, ಪ್ರೈಮ್ ಮಿನಿಸ್ಟರ್ ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಬುದ್ಧಿ ಸೆಂಟರನ್ನು ಸ್ಥಾಪನೆ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಎಲ್ಲಿ ಬುದ್ಧಿ ಸೆಂಟರ್ನ ಸ್ಥಾಪನೆ ಮಾಡ್ತಿದ್ರಂದರೆ, ಲುಂಬಿನಿಯಲ್ಲಿ ಭಾರತದ ಒಂದು ಬುದ್ಧಿ ಸೆಂಟರ್ನ ಸ್ಥಾಪನೆ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿ ಬುದ್ಧ ಜನರಿಗೆ ನಮ್ಮ ಭಾರತದ ಮೇಲೆ ಇನ್ನೊಂದಿಷ್ಟು ಒಳ್ಳೆ ಅಭಿಪ್ರಾಯ ಹುಟ್ಟಿ, ಮತ್ತು ಭಾರತ ಮತ್ತು ಈ ನೇಪಾಳದ ರಿಲೇಷನ್ಶಿಪ್ ಇದೆಯಲ್ಲ, ಇದು ಕೂಡ ಏನಪ್ಪ ಅಂದರೆ ಚೆನ್ನಾಗುತ್ತೆ ಅಂತ ಹೇಳಿದ್ವಿ. ನಿಮಗೇನಾದರೂ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಾದರೆ ನಮ್ಮ ಹಿಂದಿನ ನಿನ್ನೆಯ ಹಿಂದೂ ಅನಾಲಿಸಿಸ್ ನೋಡಿರಿ, ಅಲ್ಲಿ ಡೀಟೇಲ್ಡಾಗಿ ಅದನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಅದರ ಅಪ್ಡೇಟೆಡ್ ಪಾರ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಅಲ್ಲೊಂದು ಏನಪ್ಪ ಅಂದರೆ, ಕಟ್ಟಡಕ್ಕೆ ಒಂದು ಫೌಂಡೇಶನನ್ನು ಹಾಕಿ ಬಂದಿದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ. ಸೊ ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಯಾವುದಪ್ಪ ಅಂದರೆ, ಸೊ ನೋಡಿರಿ, ಸ್ವೀಡನ್ ಮೇಕ್ಸ್ ನ್ಯಾಟೋ ಬಿಡ್ ಅಫಿಷಿಯಲ್ ಸೇಸ್ ಎಂಟರಿಂಗ್ ಇನ್ ಟು ನ್ಯೂ ಎರಾ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ, ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ವಿ, ಏನಾಗಿತ್ತಪ್ಪ ಅಂದರೆ, ನಿನ್ನೆ ಯಾರು ನ್ಯಾಟೋ ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳಿದ್ವಿ, ಫಿನ್ಲ್ಯಾಂಡ್ ದೇಶ ನ್ಯಾಟೋ ಜಾಯ್ನ್ ಆಗ್ತಿದೆ ಅಂತ ಹೇಳಿದ್ವಿ. ಸೊ ನೋಡಿರಿ, ನಿನ್ನೆ ಫಿನ್ಲ್ಯಾಂಡ್ ದೇಶ ಏನಾಗ್ತಿದೆ ಅಂದರೆ, ನ್ಯಾಟೋವನ್ನು ಜಾಯ್ನ್ ಆಗ್ತಿದೆ ಅಂತ ಹೇಳಿದ್ರು. ಇವತ್ತೇನು ಮಾಡ್ತಿದೆ ಅಂದರೆ, ಅದರ ಮುಂದುವರಿದ ಭಾಗವಾಗಿ ಸ್ವೀಡನ್ ನ್ಯಾಟೋವನ್ನು ಜಾಯ್ನ್ ಆಗ್ತಿದೆ ಅಂತ ಹೇಳಿದ್ವಿ. ಸೊ ನೋಡಿರಿ, ನಿಮಗೆ ಯಾವಾಗಲಾದರೂ ಈ ಕರೆಂಟ್ ಅಫೇರ್ಸ್ ಓದ್ತಿದ್ರೆ ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಯಾವಾಗಲೂ ಏನು ಜಿಯೋಗ್ರಫಿ ಇದೆ, ಎಲ್ಲಿ ಲೊಕೇಶನ್ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ನಿಮಗೇನು ಮಾಡ್ತಾರೆ ಅಂದರೆ, ಎಕ್ಸಾಮಿನೇಷನಲ್ಲಿ ಜಸ್ಟ್ ಸ್ವೀಡನ್ ನ್ಯಾಟೋ ಅಫಿಷಿಯಲ್ ಜಾಯ್ನ್ ಆಗಿದ್ದಕ್ಕೆ ಅಷ್ಟೇ ಕ್ವಶನ್ಸ್ ಕೇಳಲ್ಲ, ಅದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ, ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ಅದ್ರ ಸುತ್ತಲ ಯಾವುದು ನದಿ ಇದೆ, ಯಾವ ಸಮುದ್ರ ಇದೆ, ಆಮೇಲೆ ನೇಬರಿಂಗ್ ಸ್ಟೇಟ್ಸ್ ಯಾವುದು, ಈ ಥರದ ಕ್ವಶನ್ಸ್ ಕೇಳೋದ್ರಿಂದ ನೀವು ಯಾವಾಗಲೂ ಏನು ಮಾಡಿರಿ, ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ನಿಮ್ಮ ಜೊತೆಗೆ ಏನಪ್ಪ ಅಂದರೆ, ಅಟ್ಲಾಸನ್ನು ಇಟ್ಕೊಳ್ರಿ. ಸೊ ನೋಡಿರಿ, ಕರೆಂಟ್ ಅಫೇರ್ಸ್ ಓದ್ಬೇಕಾದ್ರೆ ನೀವೇನು ಮಾಡಿರಿ, ಅಟ್ಲಾಸನ್ನು ಜೊತೆಗೆ ಇಟ್ಕೊಳ್ರಿ. ಅಥವಾ ಈಗಂತೂ ನೋಡಿರಿ, ಗೂಗಲ್ ಮ್ಯಾಪ್ಸ್ ಇದೆ, ಆ ಗೂಗಲ್ ಮ್ಯಾಪ್ಸ್ ಆದರೂ ಮಾಡಿರಿ. ಇದರಿಂದ ನಿಮ್ಗೆ ಏನು ಅನುಕೂಲ ಆಗುತ್ತಪ್ಪ ಅಂದರೆ, ಕರೆಂಟ್ಸ್ ಅಫೇರ್ಸ್ ಓದೋದ್ರ ಜೊತೆಗೆ ಎಲ್ಲಿ ಜಿಯೋಗ್ರಫಿಕಲ್ ಲೊಕೇಶನ್ ಇದೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿರಿ, ನಾವು ನಿನ್ನೆ ಏನು ಹೇಳಿದ್ವಿ ಅಂದರೆ, ನಾರ್ವೆ ಜಾಯ್ನ್ ಆಗ್ತಿದೆ ಅಂತ ಹೇಳಿದ್ವಿ. ಹಾಗಾದರೆ ಸ್ವೀಡನ್ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ಹೇಳೋಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ಇವತ್ತು ಮ್ಯಾಪ್ ತೊಗೊಂಬಂದಿದ್ದೀನಿ. ಸೊ ನೋಡಿರಿ, ಇಲ್ಲಿ ಏನಿದೆಯಪ್ಪ ಅಂದರೆ, ಫಿನ್ಲ್ಯಾಂಡ್ ಇದೆ, ಫಿನ್ಲ್ಯಾಂಡ್ ಪಕ್ಕದಲ್ಲಿ ಏನಂದರೆ ಸ್ವೀಡನ್ ಇದೆ. ಸೊ ನೋಡಿರಿ, ನಿನ್ನೆ ಜಾಯ್ನ್ ಆಗಿದ್ದು ಫಿನ್ಲ್ಯಾಂಡ್, ಸಾರಿ ನಾರ್ವೆ ಅಲ್ಲ, ಫಿನ್ಲ್ಯಾಂಡ್ ಇಲ್ಲಿದೆ, ಅದ್ರ ಪಕ್ಕ ಏನಪ್ಪ ಅಂದರೆ ಸ್ವೀಡನ್ ಇದೆ. ಸೊ ನೋಡಿರಿ, ರಷ್ಯಾ ಇರೋದೆಲ್ಲಪ್ಪ ಅಂದರೆ ಇದು ರಷ್ಯಾ, ಈ ಪಾರ್ಟ್ ಏನಿದೆಯಲ್ಲ ಇದು ರಷ್ಯಾ. ಸೊ ಇದೇನಂದರೆ ರಷ್ಯಾ, ಇದು ಯುಕ್ರೇನ್. ಸೊ ಈಗ ನೋಡಿರಿ, ಫಿನ್ಲ್ಯಾಂಡ್ ಜೊತೆಗೆ ಅವ್ರು ಏನಪ್ಪ ಅಂದರೆ ಬಾರ್ಡರ್ನ ದೂರದಲ್ಲಿ ಹಂಚ್ಕೊಂಡಿದ್ರು, ಸಾರಿ ಸ್ವೀಡನ್ ಜೊತೆ ಅವ್ರು ಏನಂದರೆ ಬಾರ್ಡರ್ನ ದೂರದಲ್ಲಿ ಹಂಚ್ಕೊಂಡಿದ್ರು ಕೂಡ ಅವ್ರಿಗೇನಂದರೆ ಸ್ವೀಡನ್ಗೆ ಒಂದು ಭಯ ಇದೆ, ಏನಂದರೆ ರಷ್ಯಾ ಕೂಡ ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತ. ಸೊ ಹಾಗಾಗಿ ಸ್ವೀಡನ್ ಕೂಡ ಏನಂದರೆ ಫಿನ್ಲ್ಯಾಂಡ್ ದಾರಿಯಲ್ಲಿ ಏನು ಮಾಡ್ತಿದೆ ಅಂದರೆ ನ್ಯಾಟೋ ಸದಸ್ಯತ್ವವನ್ನು ಸ್ವೀಕರಿಸ್ತಾ ಇದೆ. ಸೊ ವೆರಿ ಇಂಪಾರ್ಟೆಂಟ್, ರೀಸೆಂಟಾಗಿ ಎರಡು ನ್ಯಾಟೋ ಸದಸ್ಯವನ್ನು ತೆಗೆದುಕೊಂಡ ದೇಶಗಳು ಯಾವುದಪ್ಪ ಅಂದರೆ, ನಿಮ್ಮ ಆನ್ಸರ್ ಏನಾಗಿರ್ಬೇಕಂದ್ರೆ, ಒಂದು ಫಿನ್ಲ್ಯಾಂಡ್, ಇನ್ನೊಂದು ಏನಂದರೆ ಸ್ವೀಡನ್ ಅಂತ ಹೇಳಿದ್ದೀವಿ. ಸೊ ನೋಡಿರಿ, ಅಲ್ಲೇನು ಹೇಳಿದ್ದಾರೆ ಅಂದರೆ, ಅಟ್ಲೀಸ್ಟ್ ಈ ಪ್ರೊಸೀಜರ್ ಇದೆಯಲ್ಲ, ಒಂದು ವರ್ಷ ಆಗ್ಬೋದು, ಬಟ್ ಒಂದು ವರ್ಷದೊಳಗೆ ನಮಗೇನಂದರೆ ಸದಸ್ಯತ್ವ ಕೊಡ್ತಾರೆ ಅಂತ ಹೇಳಿದ್ದೀವಿ. ಆಮೇಲೆ ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂದರೆ, ನ್ಯಾಟೋ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ನಾವು ನ್ಯಾಟೋ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋ ಮಾಡಿದ್ವಿ, ಆ ವಿಡಿಯೋದ ಲಿಂಕನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ. ಸೊ ನೋಡಿರಿ, ನ್ಯಾಟೋ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳೋದ್ರಿಂದ ನಾವು ನ್ಯಾಟೋ ಬಗ್ಗೆ ಆಲ್ರೆಡಿ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ, ಆ ವಿಡಿಯೋದ ಲಿಂಕನ್ನು ನಾನೇನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನೀವು ಯಾರ್ಯಾರು ನ್ಯಾಟೋ ಬಗ್ಗೆ ನೋಡಿಲ್ಲಲ್ಲ ಅದನ್ನು ನೋಡ್ಕೊರಿ, ಅಲ್ಲಿ ಕೂಡ ನಿಮಗೇನಂದರೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಅದೇ ಥರನಾಗಿ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಒಂದು ಎಡಿಟೋರಿಯಲ್ ನೋಡೋದಾದರೆ, ಇದು ಎಡಿಟೋರಿಯಲ್ ಬರೆದವ್ರು ಯಾರಂದರೆ ಫುರಾನ್ ಕೋಮರ್ ಅಂತೇಳಿ. ಇವ್ರು ಏನಿದ್ರಪ್ಪ ಅಂದರೆ,
ಈಸ್ ಅ ಫಾರ್ಮರ್ ಅಡ್ವೈಸರ್ ಇನ್ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ದ ವ್ಯೂಸ್ ಎಕ್ಸ್ಪ್ರೆಸ್ ಸ್ಟಾರ್ ಪರ್ಸ್ನಲ್. ಸೊ ಇವರೇನಂದರೆ ಫಾರ್ವರ್ಡ್ ಅಡ್ವೈಸರ್ ಇದ್ರು. ಈಗ ಹೆಂಗೆ ನೀತಿ ಆಯೋಗ ಇದೆಯಲ್ಲ ಅದನ್ನು ರಿಪ್ಲೇಸ್ ಮಾಡಿ, ಏನು ಪ್ಲಾನಿಂಗ್ ಕಮಿಷನ್ನ ರಿಪ್ಲೇಸ್ ಮಾಡಿ ನೀತಿ ಆಯೋಗ ತೆಗೆದಿದ್ದಾರಲ್ಲ, ಆ ಪ್ಲಾನಿಂಗ್ ಕಮಿಷನಲ್ಲಿ ಇವರೇನಪ್ಪ ಅಂದರೆ ಒಂದು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ಸೊ ನೋಡ್ರಿ ಇವರೇನು ಹೇಳ್ತಿದ್ರು ಅಂದರೆ ಹೈಯರ್ ಎಜುಕೇಷನ್ ಮಾರ್ಕೆಟ್ ಡಿಸ್ಸೆಕ್ಟೆಡ್ ಅಂತ ಹೇಳ್ತಿದ್ರು. ಅಂದರೆ ಏನಾಗ್ತಿದೆ, ಹೈಯರ್ ಎಜುಕೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಅಲ್ಲೇನಾಗ್ತಿದೆ ಅಂದರೆ ಮಾರ್ಕೆಟ್ ಡಿಸ್ಸೆಕ್ಟ್ ಆಗ್ತಿದೆ, ಯಾಕೆ ಆಗ್ತಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ ಇವ್ರು ಸ್ಟಾರ್ಟ್ ಮಾಡೋದೇನೆಂದರೆ AICTE. ಸೊ ಭಾಳ ಜನ ನೋಡಿರ್ತಿರೋ ಬೋರ್ಡ್ನ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ಸ್ಟಾರ್ಟ್ ಆದಾಗಿಂದ ಹಿಡ್ಕೊಂಡವರು ಏನಪ್ಪ ಅಂದರೆ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವರೊಂದು ಸರ್ವೆ ತೊಗೊಂಡಿದ್ದಾರೆ. ಸರ್ವೆ ಪ್ರಕಾರ ಏನಪ್ಪ ಅಂದರೆ 1961ರಿಂದ 1991ವರೆಗೂ 30 ವರ್ಷದ ಪೀರಿಯಡಲ್ಲಿ ಏನಾಯ್ತಪ್ಪ ಅಂದರೆ ಈ ಟೆಕ್ನಿಕಲ್ ಎಜುಕೇಷನ್ಸ್ ಇದೆಯಲ್ಲ, ಆ ಇನ್ಸ್ಟಿಟ್ಯೂಟ್ ಎಷ್ಟು ಜಾಸ್ತಿ ಆದವು ಅಂದರೆ 53ರಿಂದ, ಸೊ ನೋಡ್ರಿ 53ರಿಂದ 277 ಜಾಸ್ತಿ ಅದು. ಸೊ ಈ ಟೈಮಲ್ಲಿ ಆದಂಥ ಟೆಕ್ನಿಕಲ್ ಎಜುಕೇಷನ್ಸ್ ಏನಿದ್ದೀವಲ್ಲ, ಇವೆಲ್ಲ ಏನಿದ್ದವಪ್ಪ ಅಂದರೆ ಗೌರ್ಮೆಂಟ್ ಸೆಕ್ಟರ್ಸ್ ಇದು. ಅಂದರೆ ಇವನ್ನೆಲ್ಲ ಏನಂದರೆ ಭಾರತ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ಅಥವಾ ಬೇರೆ ರಾಜ್ಯದ ಸರ್ಕಾರಗಳು ಸ್ಥಾಪನೆ ಮಾಡಿದ್ದಾಗಿದ್ದು, ಅದೇ ಥರನಾಗಿ ಎಷ್ಟು ಎನ್ರೋಲ್ಮೆಂಟ್ ಆಗಿದ್ರು ಅಂದರೆ ಟೆಕ್ನಿಕಲ್ ಎಜುಕೇಷನ್ಗೆ ಆವಾಗ 0.37 lakhs, ಅಂದರೆ 37,000ರಿಂದ 216,000 ಜನ ಅಲ್ಲೇನು ಮಾಡಿದ್ರಪ್ಪ ಅಂದರೆ ಎನ್ರೋಲ್ ಆಗಿದ್ರು, ಅಂದರೆ ರಿಜಿಸ್ಟ್ರೇಷನ್ ಮಾಡಿದ್ರು ಮತ್ತು ಕಾಲೇಜಿಗೆ ಸೇರಿದ್ರು ಅಂತ ಹೇಳ್ಬೋದು. ಅದೇ ಥರನಾಗಿ ಇವ್ರು ನೆಕ್ಸ್ಟ್ ಟೈಮ್ ಪಿರಿಯಡ್ ತೊಗೊಳೋದು ಯಾವಾಗಪ್ಪ ಅಂದರೆ 1991ರಿಂದ 2000. ಸೊ ನೋಡ್ರಿ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಇನ್ಸ್ಟಿಟ್ಯೂಟ್ ಇದಾವಲ್ಲ, 227ರಿಂದ ಎಷ್ಟಾಗಿದ್ವಪ್ಪ ಅಂದರೆ ಈಗ 10,990 ಇನ್ಸ್ಟಿಟ್ಯೂಟ್ ಆಗಿದ್ದಾವೆ. ಅದೇ ಥರನಾಗಿ ಇಂಟೇಕ್ ಕೆಪಾಸಿಟಿ ಅಂದರೆ ತೊಗೊಳ್ಳುವಂಥ ಕೆಪಾಸಿಟಿ, ಈ ಕಾಲೇಜಿಗೆ ಬರುವಂಥ ಜನರ ಕೆಪಾಸಿಟಿ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದರೆ 15 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅಲ್ಲಿ ಬರೀ ಏನಪ್ಪ ಅಂದರೆ 2.16 lakh ಜನ ಕಾಲೇಜಿಗೆ ಎನ್ರೋಲ್ ಮಾಡಿದರೆ, ಇವಾಗ ಎಷ್ಟು ಜನ ಎನ್ರೋಲ್ ಮಾಡ್ತಾರೆ ಅಂದರೆ 32.85 lakh ಜನ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎನ್ರೋಲ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 32.85 lakh ಎನ್ರೋಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇವೆಲ್ಲ ಏನಿದಾವಲ್ಲ, ಇವು ಏನಪ್ಪ ಅಂದರೆ ಪ್ರೈವೇಟ್ ಸೆಕ್ಟರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇವರೇನು ಹೇಳ್ತಿದ್ದಾರೆ ಅಂದರೆ ಒಂದು ಕೀ ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್ ಮತ್ತು ಹೈಯರ್ ಎಜುಕೇಷನ್ ಟೆಸ್ಟ್ ಏನಿದೆಯಲ್ಲ. ಈಗೇನು ಮಾಡ್ತಿದ್ದಾರೆ ಅಂದರೆ ನೋಡ್ರಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ನ ನೀವು ಕನ್ಸಿಡರ್ ಮಾಡಿರಿ, ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ ಅಂದರೆ ನಮ್ಮ ಪ್ರೈಮರಿ ಎಜುಕೇಷನ್ ಏನಿದೆಯಲ್ಲ, ಸೊ ನೋಡ್ರಿ ಪ್ರೈಮರಿ ಎಜುಕೇಷನ್ಸ್ಗೆ ನಾವೇನು ಪ್ರಿಫರ್ ಮಾಡ್ತೀವಿ ಅಂದರೆ ಪ್ರೈವೇಟ್ ಸೆಕ್ಟರ್ನ ಪ್ರಿಫೇರ್ ಮಾಡ್ತೀವಿ. ಬಟ್ ಅದೇ ಥರನಾಗಿ ನಾವು ಹೆಂಗೆ ಹೈಯರ್ ಎಜುಕೇಷನ್ ಹೋಗ್ತೀವಿ, ಫಾರ್ ಎಕ್ಸಾಂಪಲ್ ನಿಮಗೆ IIT ಇರ್ಬೋದು ಅಥವಾ ಏನಪ್ಪ ಪೋಸ್ಟ್ ಗ್ರ್ಯಾಜುಯೇಟ್ ಇರ್ಬೋದು, IIMS ಇರ್ಬೋದು, ಇಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ MBA ಚೆನ್ನಾಗಿ ಮಾಡೋದಿದ್ದರೆ ನಾವೇನು ಮಾಡ್ತೀವಿ ಅಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡಲ್ಲ, ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ನ ಚೂಸ್ ಮಾಡ್ತೀವಿ. ಸೊ ಹಾಗಾಗಿ ಇವ್ರೇನು ಹೇಳ್ತಿದ್ರು ಅಂದರೆ ನಿಮಗೆಲ್ಲ ಗೊತ್ತು ಪ್ರತಿ ವರ್ಷ ಏನಾಗುತ್ತಪ್ಪ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಆಗುತ್ತೆ. ಇದು ಯಾರಿಗಾಗುತ್ತೆ ಅಂದರೆ ಇಂಜಿನಿಯರ್ಸ್ ಪದವೀಧರರಿಗೆ, ಏನು IIT ಇದೆಯಲ್ಲ ಅಲ್ಲಿ ಎನ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ಏನಪ್ಪ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಟೆಸ್ಟ್ ಆಗುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಏನಂದರೆ 20 ಲಕ್ಷ ಮಂದಿಕ್ಕಿಂತ ಜಾಸ್ತಿ ಜನ ಎಕ್ಸಾಮ್ ಬರೀತಾರೆ. ಬಟ್ ಅಲ್ಲಿ ಇಂಟೇಕ್ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದರೆ ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲೇನಾಗ್ತಿದೆ ಅಂದರೆ ಗೌರ್ಮೆಂಟ್ ಸೆಕ್ಟರ್ ಇರೋದ್ರಿಂದ ಅಲ್ಲಿ ಎಷ್ಟು ವೇಕೆನ್ಸೀಸ್ ಇರುತ್ತೆ ಅದರ 20-30 ಪಟ್ಟು ಜನ ಜಾಸ್ತಿ ಏನು ಮಾಡ್ತಾರಪ್ಪ ಅಂದರೆ ಎಕ್ಸಾಮ್ ಬರೀತಾರೆ. ಬಟ್ ಇಲ್ಲೇನಾಗ್ತಿದೆ ನೋಡ್ರಿ, ಸಪ್ಲೈ ಸೈಡ್ ಜಾಸ್ತಿ ಇದೆ, ಅಂದರೆ ಬರೆಯುವಂಥ ಜನ ಜಾಸ್ತಿ ಇದ್ದಾರೆ ಬಟ್ ಸೀಟ್ಸ್ ಏನಿದೆ ಕಮ್ಮಿ ಇದೆ. ಹಾಗಾಗಿ IITsಲ್ಲಿ ಈಗೂ ಕೂಡ ಏನಪ್ಪ ಅಂದರೆ ಕ್ವಾಲಿಟಿ ಎಜುಕೇಷನ್ಸ್ ಇದೆ. ಅವ್ರೇನು ಮಾಡ್ತಿದ್ದಾರೆ ಹುಯಿ ಅಂತ ಇಂಟೇಕ್ ತೊಗೋತಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಏನಾಗ್ತಿದೆಯಪ್ಪ ಅಂದರೆ ಪ್ರೈವೇಟ್ ಸೆಕ್ಟರ್ ಎಕ್ಸ್ಪ್ಯಾನ್ಷನ್ ಆಗಿರೋದ್ರಿಂದ ಪ್ರತಿ ವರ್ಷ 1.5 lakh 2 lakh ಇಂಜಿನಿಯರ್ಸ್ ಬರೋದ್ರಿಂದ ಏನಾಗ್ತಿದೆ ಅಂದರೆ ಕ್ವಾಲಿಟಿ ಇಂಜಿನಿಯರ್ಸ್ ಬರ್ತಾ ಇಲ್ಲ. ಸುಮ್ಮನೆ ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಿದ್ದೀವಿ ಹೊರತು ನಮಗೆ ಕ್ವಾಲಿಟಿ ಇಂಜಿನಿಯರ್ಸ್ ಬರ್ತಿಲ್ಲ. ಸೊ ಮಾರ್ಕೆಟ್ ಡಿಮ್ಯಾಂಡ್ ಯಾವಾಗಲೂ ಯಾವ ಥರ ಇರುತ್ತಂದರೆ ಕ್ವಾಲಿಟಿ ಇಂಜಿನಿಯರ್ಸ್ ಬೇಕು ಅಂತ ಹೇಳ್ತಿರ್ತಾರೆ. ಸೊ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ನೀವು ಹೋದರೆ ಕ್ವಾಲಿಟಿ ಇಂಜಿನಿಯರ್ಸ್ ಬೇಕಂತ ಹೇಳ್ತಿರ್ತಾರೆ. ಬಟ್ ನಮ್ಮಲ್ಲಿ ಏನಾಗ್ತಿದ್ದಾರೆ ಅಂದರೆ ಒಂದು ಜಸ್ಟ್ ಪ್ರೊಡಕ್ಷನ್ ಫ್ಯಾಕ್ಟ್ರಿ ಆಗಿಬಿಟ್ಟಿದೆ. ಸೊ ಇಂಜಿನಿಯರಿಂಗು, ಸೊ ಇಂಜಿನಿಯರಿಂಗ್ ಮಾಡಬೇಕು, 4 ವರ್ಷ ಓದಬೇಕು, ಒಂದು ಪದವಿ ಬರುತ್ತೆ ತೊಗೊಂಡು ಹೋಗಬೇಕು ಜಾಬ್ ತೊಗೋಬೇಕಂತ. ಬಟ್ ಏನಪ್ಪ ಅಂದರೆ ಏನು ಕ್ವಾಲಿಟಿ ಬೇಕಲ್ಲ ಅದು ಬರ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಹೈಯರ್ ಎಜುಕೇಷನಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಜನ ಬರೆದ್ರೂ ಕೂಡ 20 ಲಕ್ಷ ಅಷ್ಟೇ ಕೆಪಾಸಿಟಿ ನಿಂತಿದೆ. ಯಾಕಂದರೆ ಇಂಟೇಕ್ ಕೆಪಾಸಿಟಿ ಎಷ್ಟಿದೆ ಕಮ್ಮಿ ಇದೆ, ಬಟ್ ಸಪ್ಲೈ ಸೈಡ್ ಜಾಸ್ತಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಹೇಳ್ತಾರಂದರೆ ಈ 2012-13ರಲ್ಲಿ ಎಷ್ಟು ಕೆಪಾಸಿಟಿ ಇತ್ತಪ್ಪ ಅಂದರೆ 62.32 ಕೆಪಾಸಿಟಿ ಇದ್ದಿದ್ದು, ಈಗ ಎಷ್ಟಾಗಿದೆ ಅಂದರೆ ಎಲ್ಲೋ ಎನ್ರೋಲಿಂಗ್ ಕೆಪಾಸಿಟಿ 53.53%. ಸೊ ನೋಡ್ರಿ 2012-13ರಲ್ಲಿ ಎಷ್ಟಿತ್ತಪ್ಪ ಅಂದರೆ 62.32% ಇದ್ದಿದ್ದು, ಈಗ ಎಷ್ಟಾಗಿದೆ ಅಂದರೆ 53.53% ಆಗಿದೆ. ಸೊ ಇದೇನು ಹೇಳ್ತಿದೆ ಅಂದರೆ ಪ್ರತಿ ವರ್ಷ ಹೈಯರ್ ಎಜುಕೇಷನ್ ರೀ ಎನ್ರೋಲ್ ಆಗೋರು ಇದ್ದಾರಲ್ಲ 2012-13ರಲ್ಲಿ 100
ಸೀಟ್ಸ್ ಖಾಲಿ ಇದ್ರೆ ಅಲ್ಲಿ 62 ಜನ ಕೂಡ್ತಿದ್ರು, ಅದು ಈಗ ಏನಾಗಿದೆಯಪ್ಪ ಅಂದರೆ 53 ಸೀಟ್ಸ್ಗೆ ಇಳಿದಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಯಾಕಾಗಿದೆ ಅಂದರೆ ಅದೇ ಥರನೇ ಕ್ವಾಲಿಟಿ ಕಮ್ಮಿ ಆಗಿರೋದ್ರಿಂದ ಇದು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದೇ ಥರ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದಾವಲ್ಲ ಅವು ಕೂಡ ಕಮ್ಮಿ ಆಗಿದ್ದಾವೆ. ಸೊ ನೋಡಿರಿ, ನಾನು ಆಗಲೇ ಹೇಳಿದೆ ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಎಷ್ಟಿದಾವೆ ಅಂದರೆ 10,990 ಅಂತ ಹೇಳಿದೆ. ಈಗ ಎಷ್ಟಾಗಿದ್ದಾವಪ್ಪ ಅಂದರೆ 8,997 ಇನ್ಸ್ಟಿಟ್ಯೂಟ್ ಆಗಿದೆ. ಅದೇ ಥರ ಇಂಟೇಕ್ ಕೆಪಾಸಿಟಿ ಎಷ್ಟು ಕಮ್ಮಿ ಇದೆ ಆಗಿದೆಯಪ್ಪ ಅಂದರೆ ಆಲ್ಮೋಸ್ಟ್ 2 ಲಕ್ಷ ಕಮ್ಮಿ ಆಗಿದೆ. 32.85 ಲಕ್ಷ ಇದ್ದಿದ್ದೀಗ 30.87 ಲಕ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ಹೈಯರ್ ಎಜುಕೇಷನ್ ಏನು ಮಾಡುತ್ತಪ್ಪ ಅಂದರೆ ಈ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಇದೆಯಲ್ಲ, ಅದು ಎಷ್ಟಿರಬೇಕಂತ ಹೇಳ್ತಿದ್ರು ಅಂದರೆ 7.5 ಇಂದ 20% ಇರಬೇಕಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಪ್ರೋಗ್ರಾಮು ಮತ್ತು ಡಿಸಿಪ್ಲಿನ್ ಲೆವೆಲ್ ಮೇಲೆ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಎಷ್ಟಿರಬೇಕಪ್ಪ ಅಂದರೆ 7.5 ಇಂದ 20 ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ 7.5 ಜನಕ್ಕೆ ಒಬ್ಬರ ಟೀಚರ್ ಅಥವಾ 20 ಜನಕ್ಕೆ ಒಂದು ಟೀಚರ್, ಈ ಥರ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಡಿವಿಷನ್ ಮಾಡ್ತಿದ್ದಾರೆ. ಬಟ್ ಆ ಥರ ನಮ್ಮಲ್ಲಿ ಆಗ್ತಾ ಇಲ್ಲ. ನಮ್ಮಲ್ಲಿ ಏನಾಗ್ತಿದೆ ಅಂದರೆ ನೀವು ಅಟ್ಲೀಸ್ಟ್ ಪೇಪರಲ್ಲಿ ನೋಡಿದಾಗ ಅಷ್ಟು ಹೈಯರ್ ರೇಷ್ಯೋನ ನಾವು ತೆಗೆದುಕೊಂಡ್ಬರೋಕ್ಕಾಗ್ತಿಲ್ಲ. ಪೇಪರಲ್ಲಿ ಏನಾಗ್ತಿದೆ ಅಂದರೆ ಜಸ್ಟ್ 5.5 ಇಂದ 3.0 ಇದೇನಪ್ಪ ಅಂದರೆ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ನೀವು ನಮ್ಮ ಒಂದು ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ಪ್ರಕಾರ ಪ್ರತಿ 35 ಜನರಿಗೆ ಒಬ್ಬರು ಟೀಚರ್ ಇರಬೇಕಂತ ಹೇಳ್ತಾರೆ ಇಲ್ಲಿ ಪ್ರೈಮರಿ ಸ್ಕೂಲಲ್ಲಿ. ಅದೇ ಥರನಾಗಿ ಇಲ್ಲಿ ಏನಾಗ್ತದೆ ಅಂದರೆ, ಸೊ ನೋಡಿರಿ 7.5 ಇಂದ 20 ಅಂದರೆ ಡಿಪೆಂಡ್ ಅಪ್ ಆನ್ ದ ಸಬ್ಜೆಕ್ಟ್. ಇಫ್ ದಟ್ ಸಬ್ಜೆಕ್ಟ್ ಈಸ್ ವೆರಿ ಟಫ್ ದೆನ್ ಇಡ್ ಅ ಮೋರ್ ಟೀಚರ್ ಟು ಅಂಡರ್ಸ್ಟ್ಯಾಂಡ್, ಇಫ್ ದ ಸಬ್ಜೆಕ್ಟ್ ಈಸ್ ವೆರಿ ಈಸಿ ದೆನ್ ಇಡ್ ಅ ಲೆಸ್ ಟೀಚರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಅವರೇನು ಹೇಳ್ತಾರೆ ಅಂದರೆ ಕಮ್ಮಿ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಇದ್ದರೆ ಅಲ್ಲೇನಾಗುತ್ತೆ ಅಂದರೆ ಕ್ವಾಲಿಟಿ ಬರುತ್ತೆ, ಬಟ್ ಏನಾಗುತ್ತೆ ಅಂದರೆ ಅಡ್ವರ್ಸ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಅಡ್ವರ್ಸ್ಲಿ ಯಾರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಇನ್ಸ್ಟಿಟ್ಯೂಟಿಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ಅವ್ರೇನು ಪ್ರಾಮಿಸ್ ಮಾಡಿರ್ತಾರಂದರೆ ಅಡ್ಮಿಷನ್ ಟೈಮಲ್ಲಿ ನಾವು ನಿಮಗೆ ಒಳ್ಳೆ ಫ್ಯಾಕಲ್ಟೀಸ್ ಕೊಡ್ತೀವಿ, ನಮ್ಮಲ್ಲಿ ಇಷ್ಟು ಜನ ವರ್ಕರ್ಸ್ ಇದ್ದಾರೆ, ಇಷ್ಟು ಫೆಸಿಲಿಟೀಸ್ ಇದೆ, ಎಲ್ಲನೂ ಹೇಳಿರ್ತಾರೆ. ಬಟ್ ನೀವು ಅಡ್ಮಿಷನ್ ತೊಗೊಂಡಾಗ ಅದು ಆಗಲಿಲ್ಲ ಅಂದರೆ ನಿಮ್ಗೆ ಏನಪ್ಪ ಅಂದರೆ ಹತಾಶ ಆಗುತ್ತೆ. ನೀವು ಫರ್ದರ್ ಜನ್ರೇಷನ್ ಏನು ಹೇಳ್ತೀರ ಅಂದರೆ ಇನ್ಸ್ಟಿಟ್ಯೂಟ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತೀರ, ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಮಾರ್ಕೆಟಿಂಗ್ ಅಡ್ವರ್ಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ಹೈಯರ್ ಎಜುಕೇಷನ್ ಮಾರ್ಕೆಟ್ ಇದೆಯಲ್ಲ, ಇದಕ್ಕೆ ತುಂಬ ಕಮ್ಮಿ ಆಗ್ತಾ ಬರ್ತಿದೆ. ಎಷ್ಟು ಕಮ್ಮಿ ಆಗ್ತಾ ಬರ್ತಿದೆ ಅಂದರೆ ಕಳೆದ 2 ವರ್ಷದಲ್ಲಿ 18.3% ಇಂದ 6.1% ಇನ್ಸ್ಟಿಟ್ಯೂಟಿಗೆ ಇಂಟೇಕ್ ಕೆಪಾಸಿಟಿ ಆಗಿದೆ. ಅಂದರೆ 18.3% ಇದ್ದಂಥ ಇನ್ಸ್ಟಿಟ್ಯೂಟಿಗೆ ಏನಾಗಿದೆಯಪ್ಪ ಅಂದರೆ 6.1% ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇಂಜಿನಿಯರಿಂಗ್ ಪದವಿಯಲ್ಲಿ ಅಟ್ಲೀಸ್ಟ್ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಅಪೀಲಿಂಗ್ ಟು ದ ರೆಗ್ಯುಲೇಟರ್. ಇಲ್ಲೇನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಏನು ರೆಗ್ಯುಲೇಷನಲ್ಲಿ ಏನೇನು ಚೇಂಜಸ್ ಮಾಡಿದ್ರು, ಯಾವ ಥರ ಅಡ್ಮಿಷನ್ನ ಇನ್ಕ್ರೀಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಫಸ್ಟ್ ಏನು ಮಾಡಿದ್ರಪ್ಪ ಅಂದರೆ ಈ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್ ಅಥವಾ SSLC ಸರ್ಟಿಫಿಕೇಟ್ ಬರುತ್ತಲ್ಲ, ಅಲ್ಲೇನು ಮಾಡಿದ್ರು ಅಂದರೆ ಈ ರಿಕ್ವೈರ್ಮೆಂಟ್ ಸರ್ಟನ್ ಪರ್ಸೆಂಟೇಜ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದನ್ನು ತೆಗೆದಾಕಿದ್ರು. ಸೊ ನೋಡಿರಿ, ಮೊದಲು ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡ್ಬೇಕಾದ್ರೆ SSLC 90% ಮಾಡಬೇಕು, 80% ಮಾಡಬೇಕು, ಈ ಥರನಾದ ಏನಪ್ಪ ಅಂದರೆ ಕಂಡೀಷನ್ಸ್ ಇರ್ತಿತ್ತು. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಅಪೀಲ್ ಮಾಡ್ತಿದ್ದಾರೆ. ಏನಂದರೆ ನೀವು ಈ ಥರ ಪರ್ಸೆಂಟೇಜ್ ರಿಸ್ಟ್ರಿಕ್ಷನ್ ಇಡಬೇಡ್ರಿ, ಈವನ್ 35 ಮಾಡಿದಂಥ ವಿದ್ಯಾರ್ಥಿಗೂ ಕೂಡ ನೀವೇನಂದರೆ ಇಲ್ಲಿ ಅಡ್ಮಿಷನ್ ಕೊಡೋಂಗಾಗಲಿ ಅಂತ ಅವ್ರು ಹೇಳ್ತಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ಯಾರು ಕ್ವಾಲಿಟಿ ಇಲ್ಲದೆ ಇರುವಂಥ ವ್ಯಕ್ತಿಗಳು ಬರ್ತಾರಲ್ಲ, ಅದರಿಂದ ಮಾರ್ಕೆಟಿಂಗ್ ಕೂಡ ಹೊಡ್ತಾ ಬರ್ತಿದೆ. ಸೊ ನೋಡಿರಿ, ಮುಂಚೆಲ್ಲ ಇಂಜಿನಿಯರ್ಸ್ ಮಾಡಬೇಕಂದ್ರೆ ಭಾಳ ಟಫ್ ಇರ್ತಿತ್ತು ಅಂತ ಹೇಳ್ತಿದ್ರು, ಈಗ ಏನಾಗ್ತಿದೆಯಪ್ಪ ಅಂದರೆ ಆರಾಮಾಗಿ ಇಂಜಿನಿಯರಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಒಂದು ಅಡ್ವರ್ಸ್ ಎಫೆಕ್ಟ್ ಆಗಿದೆ. ನೆಕ್ಸ್ಟ್ ಇದ್ರ ಜೊತೆಗೆ ಏನು ಹೇಳ್ತಿದ್ದಾರೆ ಅಂದರೆ PUCಯಲ್ಲಿ ನೋಡಿರಿ, PUCಯಲ್ಲಿ ಫಸ್ಟು ನೀವೇನಾದರೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡಬೇಕಂದ್ರೆ ಸೈನ್ಸ್ನ ಓದಿರಬೇಕಂತ ಕಂಪಲ್ಸರಿ ಇತ್ತು. ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ನ ತೆಗೆದುಹಾಕ್ತಿದ್ದಾರೆ. ಸೊ ಈಗೇನಾಗ್ತಿದೆ ಅಂದರೆ ಆರ್ಟ್ಸ್ ಮಾಡಿದವರು ಇಂಜಿನಿಯರಿಂಗ್ನ ಬರಿಬೋದು, ಕಾಮರ್ಸ್ ಮಾಡಿದವರು ಇಂಜಿನಿಯರಿಂಗ್ನ ಬರಿಬೋದು. ಸೊ ಇದರಿಂದ ಏನಾಗ್ತಿದೆ ಅಂದರೆ ಅವರ ಮಾರ್ಕೆಟಿಂಗ್ ಎಕ್ಸ್ಪ್ಯಾಂಡ್ ಆಗ್ತಿದೆ, ಬಟ್ ಏನಂದರೆ ಕ್ವಾಲಿಟಿ ಹೊಡೆತ ಕೊಡ್ತಿದೆ. ಈ ಥರ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಮಾರ್ಕೆಟಿಂಗ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಹೇಳಿದ್ದಾರೆ ನೋಡಿರಿ, ಲೋವರ್ STR ಏನಪ್ಪ ಸ್ಟೂಡೆಂಟ್ ಟೀಚರ್ ರೇಷ್ಯೋ ಎಷ್ಟಿದೆ ಅಂದರೆ 15-20 ಇದೆ. ಎಲ್ಲಿ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಲೈಕ್ ಇಂಜಿನಿಯರಿಂಗ್ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ವೆಬ್ಲನ್ ಎಫೆಕ್ಟ್ ಅಂತ ಹೇಳ್ತಾರೆ. ಈ ವೆಬ್ಲನ್ ಎಫೆಕ್ಟ್ ಅಂದರೆ ಏನು ಗೊತ್ತಾ, ಸೊ ನಿಮ್ಮ ಮೈಂಡಲ್ಲಿ ಒಂದಿರುತ್ತೆ ಏನಪ್ಪ ಅಂದರೆ ನಾವು ಕಾಸ್ಟ್ಲಿ ಐಟಮ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಎಡಿಟರು ವೆಬ್ಲನ್ ಎಫೆಕ್ಟ್ ಅಂತ ಕರೀತಾರೆ. ಸೊ ನೋಡಿರಿ, ತುಂಬ ಕ್ವಾಲಿಟಿ ಅಥವಾ ತುಂಬ ಎಕ್ಸ್ಪೆನ್ಸಿಸ್ ಪ್ರಾಡಕ್ಟ್ ತೊಗೊಂಡ್ರೆ, ತುಂಬ ಎಕ್ಸ್ಪೆನ್ಸಿಸ್ ಪ್ರಾಡಕ್ಟ್ ತೊಗೊಂಡ್ರೆ ಆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನಮ್ಮ ಮೈಂಡಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ನೀವು ಏನೋ ಒಂದು ಪೇಪರ್ ತೊಗೊಂಡಿರ್ತೀರ, ಪೆನ್ ತೊಗೊಂಡಿರ್ತೀರ, 5 ರೂಪಾಯಿ ಪೆನ್ನಿಗೂ ನೀವೇನು
ಇಪ್ಪತ್ತು ರೂಪಾಯಿ ಪೆನ್ನಿಗೆ ಯಾವ ಥರ ಕಂಪೇರ್ ಮಾಡ್ತೀರಿ ಅಂದರೆ 20 ರೂಪಾಯಿ ಪೆನ್ ತುಂಬ ಚೆನ್ನಾಗಿ ಬರೆಯುತ್ತೆ, 5 ರೂಪಾಯಿದು ಚೆನ್ನಾಗಿ ಬರೆಯಲ್ಲ. ಸೊ ಆ ಥರದ ಮೈಂಡ್ ಸೆಟ್ ನಮ್ದೇನಿದೆಯಲ್ಲ ಅದಕ್ಕೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ವೆಬ್ಲೆಂಡ್ ಎಫೆಕ್ಟ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದಿಷ್ಟು ಹೈರಾರ್ಕಿಯಲ್ ಪೊಸಿಷನ್ ಇದೆ. ಯಾವ್ಯಾವ್ದು ಹೈರಾರ್ಕಿಯಲ್ ಪೊಸಿಷನ್ ಇದೆ ಅಂದರೆ ಹೈಲಿ ಹೈರಾರ್ಕಿಯಲ್ ಇರೋದು ಮತ್ತು ಚೆನ್ನಾಗಿರೋ ಇನ್ಸ್ಟಿಟ್ಯೂಟ್ ಯಾವುದಂತ ಅವ್ರು ಹೇಳ್ತಿದ್ದಾರೆ ಅಂದರೆ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂದರೆ IITs. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ NITs. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ IIITs. ಇದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ದ ಸ್ಕೂಲ್ ಆಫ್ ಪ್ಲಾನಿಂಗ್ ಆ್ಯಂಡ್ ಆರ್ಕಿಟೆಕ್ಚರ್. ಇದಾದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. ಇದಾದಮೇಲೆ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಬರುತ್ತೆ. ಇವೆಲ್ಲ ಕೂಡಿ ಎಷ್ಟು ತೊಗೋತಾವೆ ಅಂದರೆ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ನ ಅಂದರೆ 40,000 ಜನ ಮಾತ್ರ ತೊಗೋತಾವೆ. ಸೊ ಜಸ್ಟ್ ಎಕ್ಸಾ ನೀವು ಥಿಂಕ್ ಮಾಡಿರಿ, ಎಲ್ಲಿ 32 ಲಕ್ಷ, ಎಲ್ಲಿ 40,000 ಜನ. ಸೊ ಹಾಗಾದರೆ ಹೇಗೆ ಕ್ವಾಲಿಟಿ ಬರುತ್ತೆ ನಿಮಗೆ 32 ಲಕ್ಷ ಅಂದರೆ? ಸೊ ನೋಡಿರಿ, 1 ಲಕ್ಷ ಕೂಡ ಏನಪ್ಪ ಅಂದರೆ ಈ ಹೈರಾರ್ಕಿಯಲ್ ಅಥವಾ ಒಳ್ಳೆ ಇನ್ಸ್ಟಿಟ್ಯೂಟ್ ತೊಗೊಳ್ಳಂದ್ರೆ ಉಳ್ಕೆದಂಥ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 31 ಲಕ್ಷ ಜನ ಏನಪ್ಪ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಬರೋದ್ರಿಂದ ಅಲ್ಲೇನಾಗ್ತಿದೆ ಅಂದರೆ ಚೆನ್ನಾಗಿರೋ ಕ್ವಾಲಿಟಿ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಏನು ಹೇಳ್ತಿದ್ದಾರೆ ಅಂದರೆ ಈಕ್ವಲ್ ನಂಬರ್ ಆಫ್ ಸೀಟ್ಸ್ ಮೇ ಬಿ ಅವೈಲಬಲ್ ಇನ್ ದ ಹೈ ಕ್ವಾಲಿಟಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್. ಆಗಲೇ ಹೇಳ್ದಂಗೆ ಕೆಲವೊಂದಿಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ 40,000 ಸೀಟ್ ಇರ್ಬೋದು, ಎಲ್ಲ ಓವರ್ಆಲ್ ಕುಡಿದ್ರೆ 1 ಲಕ್ಷ ಆಗುತ್ತೆ. ಬಿಟ್ಟರೆ ಉಳಿದಂಥ ಸ್ಟೂಡೆಂಟ್ಸು ನಿಮಗೇನಪ್ಪ ಅಂದರೆ ಲೋವರ್ ಕ್ವಾಲಿಟಿಯಿಂದ ಬರ್ತಾರೆ, ಹೀಗಾಗಿ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಅವರು ಮಾರ್ಕೆಟ್ ಪ್ರೈಸ್ ಬಗ್ಗೆ ಹೇಳ್ತಿದ್ದಾರೆ, ಯಾವ ಥರ ಮಾರ್ಕೆಟ್ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ಆಮೇಲೆ ನೋಡಿರಿ ಏನು ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ಕ್ರಿಯೇಟ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಈರುಳ್ಳಿ ಇವಾಗ ನಮ್ಮಲ್ಲಿ ಏನಂದರೆ ಕೆಲವೊಂದು ಟೈಮ್ ಬರುತ್ತೆ ಏನಪ್ಪ ಅಂದರೆ ಈರುಳ್ಳಿಗೆ ಬಂಗಾರದ ಬೆಲೆ ಬರುತ್ತೆ. ಯಾವ ಥರ ಅಂದರೆ 1 ಕೆಜಿ ಈರುಳ್ಳಿಗೆ 100 ರೂಪಾಯಿ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಕೆಲವೊಂದಿಷ್ಟು ವರ್ತಕರು ಈರುಳ್ಳಿನ ಸ್ಟಾಕ್ ಮಾಡಿಡ್ತಾರೆ, ಸ್ಟಾಕ್ ಮಾಡಿಟ್ಟು ನಿಮಗೆ ಕಮ್ಮಿ ತೋರಿಸ್ತಾರೆ. ಅವಾಗ ನೀವು ಏನು ಮಾಡ್ತೀರಿ, ಜಾಸ್ತಿ ಖರೀದಿ ಮಾಡ್ತೀರಿ, ಡಿಮ್ಯಾಂಡೇ ಜಾಸ್ತಿ ಆಗುತ್ತೆ. ಆ ಥರ ಇಲ್ಲೇನು ಮಾಡ್ತಿದ್ದಾರಪ್ಪ ಅಂದರೆ ಆರ್ಟಿಫಿಷಿಯಲ್ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅಂದರೆ ಅವ್ರ ಹತ್ರ ಸೀಟ್ಸ್ ಇದ್ದರೂ ಕೂಡ ನಿಮ್ಗೇನು ಮಾಡೋದು, ಕಮ್ಮಿ ಸೀಟ್ಸ್ನ ತೋರಿಸೋದು. ಇದರಿಂದ ನೀವೇನು ಮಾಡ್ತೀರಿ ಅಂದರೆ ಬೇಗ ಬೇಗ ಅಡ್ಮಿಷನ್ಸ್ನ ಮಾಡ್ತೀರಾ. ಸೊ ಇದ್ರ ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ, AICTE ಅವರು ಕೆಲವೊಂದಿಷ್ಟು ಸ್ಟೆಪ್ಸ್ನ ತೊಗೊಂಡು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಕಮ್ಮಿ ಮಾಡಬೇಕು. ಅದಕ್ಕೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಕೆಲವೊಂದಿಷ್ಟು ಪ್ರೈಸ್ ಸ್ಟೆಬಿಲಿಟಿ ಹೇಳಿದ್ದಾರೆ. AICTE ಅವರು ಕೆಲವೊಂದಿಷ್ಟು ಪ್ರೈಸ್ನ ಫಿಕ್ಸ್ ಮಾಡಿಬಿಡ್ತಾರೆ. ಇದರಿಂದ ಹೈಯರ್ ಇನ್ಸ್ಟಿಟ್ಯೂಟ್ ಅಥವಾ ಹೈ ಕ್ವಾಲಿಟಿ ಇನ್ಸ್ಟಿಟ್ಯೂಟ್ಗೆ ಹೊಡೆತ ಬೀಳುತ್ತೆ. ಯಾಕಂದರೆ ಅದು ತುಂಬ ಕಮ್ಮಿ ಅನಿಸಿದ್ರು ಕೂಡ ಕೆಲವೊಂದಿಷ್ಟು ಲೋ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ ಅವರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಯಾವ ಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಟ್ಲೀಸ್ಟ್ ನಮಗೆ ಇಷ್ಟು ಫೀಸ್ ಬರುತ್ತಲ್ಲ ಸಾಕನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದಾದಮೇಲೆ ಯಾವ್ಯಾವ ಸ್ಟೆಪ್ಸ್ ತೊಗೋಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಕೆಲವೊಂದಿಷ್ಟು ಗೈಡ್ಲೈನ್ಸ್ನ ಫಿಕ್ಸ್ ಮಾಡಬೇಕು, ಆಮೇಲೆ ಚಾರ್ಜಿಂಗ್ ಟ್ಯೂಷನ್ ಫೀಸ್ ಇದೆಯಲ್ಲ ಅದನ್ನೆಲ್ಲ ನೀವು ಫಿಕ್ಸ್ ಮಾಡಬೇಕಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡಿರಿ ಅವ್ರೇನು ಹೇಳ್ತಿರಂದರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟು ನಮಗೆ ಅದ್ರ ಬಗ್ಗೆ ಅರಿವು ಮೂಡಬೇಕು. ಏನಂದರೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಮತ್ತು ಯಾವ ಥರ ನಾವು ಇಂಜಿನಿಯರಿಂಗ್ ಓದಿದರೆ ನಮ್ಗೆ ಯಾವ ಥರ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಅದನ್ನು ನಾವು ತಿಳ್ಕೊಂಡು ಇದು ಮಾಡಿದರೆ ನಮ್ಮ ಹೈಯರ್ ಎಜುಕೇಷನ್ ಚೆನ್ನಾಗಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರಪ್ಪ ಯಾವುದಂದ್ರೆ ಆ್ಯಂಡ್ ಐ ಆನ್ ಅಚೀವಿಂಗ್ SDCs ಅಂತ ಹೇಳ್ತಿದ್ದಾರೆ. ಇದನ್ನು ಬರೆದವ್ರು ಯಾರಂದರೆ ಒಬ್ಬ ಒಡಿಶಾದ MP. ಸೊ ನೋಡಿರಿ ಅಮರ್ ಪಟ್ನಾಯಕ್ ರಾಜ್ಯಸಭಾ MP ಫ್ರಮ್ ಒಡಿಶಾ ರೆಪ್ರೆಸೆಂಟಿಂಗ್ ಬಿಜು ಜನತಾದಳ್ ಫಾರ್ಮರ್ CAG ಬ್ಯೂರೋಕ್ರಾಟ್ ಅಂತ ಹೇಳ್ತಿದ್ದಾರೆ. ಸೊ ಇದು ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಈಗ ನಮ್ಮದೇನು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಿದ್ದಾರೆ. ಸೊ ನೋಡಿರಿ ನೀತಿ ಆಯೋಗದವರು 2020-21 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಕೊಟ್ಬಿಟ್ರು. ಇಲ್ಲಿ ಕೆಲವೊಂದಿಷ್ಟು ಪ್ಯಾರಾಮೀಟರ್ಸ್ನ ಇಂಡಿಕೇಟ್ ಮಾಡಿದ್ದಾರೆ. ಇಲ್ಲಿ ನೋಡಿರಿ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರಿಗೆ ಏನು ಮಾಡಿದ್ದಾರೆ ಅಂದರೆ 0 to 100 ಅಂಕ ಕೊಟ್ಟಿದ್ದಾರೆ. ಸೊ ಎಷ್ಟು ಅಂಕ ಕೊಟ್ಟಿದ್ದಾರೆ ಅಂದರೆ 0 to 100 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ 100 ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಯಾವುದೇ ಸ್ಟೇಟ್ನ ಕೂಡ ಅವರೇನಂದರೆ ಆಸ್ಪಿರೆಂಟ್ ಕ್ಯಾಟಗರಿಯಿಂದ ಬಿಟ್ಟಿಲ್ಲ. ಅಂದರೆ ಅವ್ರು ಇನ್ನೂ ಕೂಡ ಸಾಧಿಸ್ಬೋದು ಅಂತ ಹೇಳ್ತಿದ್ದಾರೆ, ಅವ್ರ ಲೋಯೆಸ್ಟ್ ಇಂಡೆಕ್ಸ್ ಇದ್ರು ಕೂಡ. ಅದೇ ಥರ ನೋಡಿರಿ ಯಾವ ಸ್ಟೇಟ್ಸು 50 ಪಾಯಿಂಟ್ಸ್ಗಿಂತ ಜಾಸ್ತಿ ಇಂಪ್ಲಿಮೆಂಟೇಷನ್ ಮಾಡ್ತಾವಲ್ಲ ಅಂಥದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಪರ್ಫಾರ್ಮರ್ ಸ್ಟೇಟ್ಸ್ ಅಂತ ಕರೀತಾರೆ. ಅಂಥವು ಎಷ್ಟು ಸ್ಟೇಟ್ಸ್ ಇದಾವಪ್ಪ ಅಂದರೆ 13 ರಾಜ್ಯಗಳಿವೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ 50 ಪಾಯಿಂಟ್ಸ್ಗಿಂತ ಹೆಚ್ಚಿಗೆ ಪರ್ಫಾರ್ಮ್ ಮಾಡುವಂಥ ರಾಜ್ಯಗಳು ಎಷ್ಟಿದಾವಪ್ಪ ಅಂದರೆ 13 ರಾಜ್ಯಗಳಿದೆ. ಅದಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಪರ್ಫಾರ್ಮರ್ ಅಂತ ಕರೀತಾರೆ. ಅದಕ್ಕಿಂತ ಕಮ್ಮಿ ಇರುವಂಥ 15 ರಾಜ್ಯಗಳಿವೆ, ಅವಕ್ಕೆ ಅವ್ರು ಏನಂತ ಕರೀತಾರೆ ಅಂದರೆ ಫ್ರಂಟ್ ರನ್ನರ್ ಕ್ಯಾಟಗರಿ ಅಂತ ಕರೀತಾರೆ. ಸೆಕೆಂಡ್ ಹೈಯೆಸ್ಟ್ ಪೊಸಿಷನ್ ಇದಾಗಿರುತ್ತೆ. ಸೊ ಓವರ್ಆಲ್ SDCP ಇಂಪ್ಲಿಮೆಂಟೇಷನ್ ಏನಿದೆಯಲ್ಲ ತುಂಬ ಕಮ್ಮಿ ಇದೆ. ಇಂಡಿಯಾನ ನಾವೇನು ಗ್ಲೋಬಲಿ ರೆಕಗ್ನೈಸ್ ಮಾಡಿದಾರಪ್ಪ ಅಂದರೆ ಫ್ರಂಟ್ ರನ್ನರ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಇಂಡಿಯಾನ ಓವರ್ಆಲ್ ಆಗಿ ಏನಂತ ರೆಕಗ್ನೈಸ್ ಮಾಡಿದ್ದಾರೆ ಅಂದರೆ ಫ್ರಂಟ್ ರನ್ನರ್ ಕ್ಯಾಟಗರಿಯೊಳಗೆ ರೆಕಗ್ನೈಸ್ ಮಾಡಿದ್ದಾರೆ. ಎಷ್ಟು ಪಾಯಿಂಟ್ಸ್ ಆಗಿದೆಯಪ್ಪ ಅಂದರೆ 66 ಪಾಯಿಂಟ್ಸ್ ತೊಗೊಂಡಿದೆ.
ಸೊ ನೋಡ್ರಿ ಅವ್ರು ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ನಾವೇನಂದರೆ ಎರಡು ರ್ಯಾಂಕ್ ಕಮ್ಮಿ ಬಂದ್ವಿ ಪರವಾಗಿಲ್ಲ, ಆದರೆ ನಮ್ಮ ನೇಬರ್ಸ್ ಇದಾರಲ್ಲ ಅವರು ನಮಗಿಂತ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ನಾವು ಅವ್ರಿಗಿಂತ ಎರಡು ರ್ಯಾಂಕ್ ಕಮ್ಮಿ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡ್ಯಾದವರು ನಾವು ಯಾವ್ಯಾವ್ದ್ರಲ್ಲಿ ಒಳ್ಳೆ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ ಅಂದರೆ ಮೂರು ಗೋಲಲ್ಲಿ ನಾಲ್ಕು ಗೋಲಲ್ಲಿ ತುಂಬ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 6, 7, 11 ಮತ್ತು 12 ತುಂಬ ಚೆನ್ನಾಗಿ ಇಂಪ್ಲಿಮೆಂಟನ್ನು ಮಾಡಿದ್ದೀವಿ. ಸೊ ಯಾವುದಪ್ಪ ಅಂದರೆ 6 ಏನು ಹೇಳುತ್ತಂದರೆ ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಅಂದರೆ ನೈರ್ಮಲ್ಯ ನೀರು ಮತ್ತು ನೈರ್ಮಲ್ಯತೆ ಮತ್ತು ಕುಡಿಯೋ ನೀರು. ಆಮೇಲೆ ನೆಕ್ಸ್ಟ್ 7 ಏನು ಹೇಳುತ್ತಂದರೆ ಅಫೋರ್ಡೆಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ, ಸ್ವಚ್ಛ ಎನರ್ಜಿ ಶಕ್ತಿ, ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್. ನೆಕ್ಸ್ಟ್ ಹೇಳೋದು ಸುಸ್ಥಿರ ಅಭಿವೃದ್ಧಿ ಹೊಂದಿದ ಸಿಟಿಗಳು ಅಥವಾ ಕಮ್ಯುನಿಟಿಗಳು. ಆಮೇಲೆ ನೆಕ್ಸ್ಟ್ ಏನಂದರೆ ಸಸ್ಟೈನೇಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ ಸಸ್ಟೈನೇಬಲ್ ಕನ್ಸಂಪ್ಷನ್ ಅಂದರೆ ಸುಸ್ಥಿರವಾಗಿ ನಾವು ತೆಗೆದುಕೊಳ್ಳೋದು ಮತ್ತು ಪ್ರೊಡ್ಯೂಸನ್ನು ಮಾಡೋದಕ್ಕೆ ನಾವು ಏನಂತೀವಿ ಸಸ್ಟೈನೇಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಅವ್ರೀಗ ಏನು ಮಾಡ್ತಿದ್ದಾರೆ ಅಂದರೆ ಒಡಿಶಾದ ಒಂದಿಷ್ಟು ಪಾಯಿಂಟ್ಸ್ನ ಹೇಳ್ತಿದ್ದಾರೆ. ಸೊ ನೋಡ್ರಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ ಒಡಿಶಾ ಇದೆಲ್ಲ ಕಂಟ್ರಿಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಅವರು ಆಲ್ರೆಡಿ ಏನಪ್ಪ ಅಂದರೆ ರಾಜ್ಯಸಭಾ ಎಂ ಪಿ ಎಲ್ಲಿಂದ ಅಂದರೆ ಒಡಿಶಾದಿಂದ ಇರೋದ್ರಿಂದ ಅವ್ರ ಸ್ಟೇಟ್ ಬಗ್ಗೆ ಅವರು ಹೇಳ್ತಾರೆ. ಹಾಗಾಗಿ ಅವ್ರೇನು ಹೇಳ್ತಿದ್ದಾರೆ ಅಂದರೆ ನಾವು ಕಂಟ್ರಿಗಿಂತ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಒಡಿಶಾದವ್ರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂದರೆ 61 ಪಾಯಿಂಟ್ಸ್ನ ಸ್ಕೋರ್ ಮಾಡಿದ್ದಾರೆ. ಇವರು ಎರಡರಲ್ಲಿ ಟಾಪ್ ಮಾಡಿದ್ದಾರೆ. ಯಾವುದಪ್ಪ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 13 ಮತ್ತು 14 ಇವ್ರು ಏನಂದರೆ ಟಾಪ್ ಆಗಿದ್ದಾರೆ. ಅದರಲ್ಲಿ ಯಾವುದಪ್ಪ ಅಂದರೆ 13 ಏನು ಹೇಳುತ್ತಂದರೆ ಕ್ಲೈಮೇಟ್ ಆ್ಯಕ್ಷನ್ ಬಗ್ಗೆ ಹೇಳುತ್ತೆ, 14 ಏನು ಹೇಳುತ್ತಂದರೆ ಲೈಫ್ ಬಿಲೋ ವಾಟರ್ ಬಗ್ಗೆ ಹೇಳ್ತದೆ, ಅಂದರೆ ಜೀವನ ನೀರಿನ ಕೆಳಗೆ ಯಾವ ಥರ ಇರುತ್ತೆ ಅನ್ನೋದನ್ನು ಹೇಳ್ತದೆ. ಸೊ ನೋಡ್ರಿ ಕ್ಲೈಮೇಟ್ ಆ್ಯಕ್ಷನಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಕ್ಲೈಮೇಟ್ ಆ್ಯಕ್ಷನಲ್ಲಿ ಏನು ಮಾಡ್ತಾರೆ ಅಂದರೆ ಇಂಟಿಗ್ರೇಟೆಡ್ ಕ್ಲೈಮೇಟ್ ಚೇಂಜ್ ಮಾಡೋದು, ಜೊತೆಗೆ ಏನಪ್ಪ ಅಂದರೆ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಸಸ್ಟೈನೇಬಲ್ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ ಎಲ್ಲವನ್ನೂ ಕೂಡ ಇಂಟಿಗ್ರೇಟ್ ಮಾಡೋದು, ಸಮಗ್ರತೆ ಮಾಡಿ ಅವಕ್ಕೇನು ಮಾಡೋದಪ್ಪ ಅಂದರೆ ಇಂಪ್ಲಿಮೆಂಟ್ ಮಾಡೋದು. ಇದರಿಂದ ಏನಾಗುತ್ತಂದರೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಾಗುತ್ತೆ ಕ್ಲೈಮೇಟ್ ಚೇಂಜಿಂದ ಏನೇನೆಲ್ಲ ಆಗುತ್ತೆ, ಅದನ್ನು ನಾವು ಯಾವ ಥರ ಯುಟಿಲೈಸ್ ಅನ್ನೋಕ್ಕಿಂತ ಅದನ್ನು ಯಾವ ಥರ ನಾವು ನಿಭಾಯಿಸ್ಬೇಕು ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಅವರು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಪ್ರೋಗ್ರಾಮ್ ಇದೆಯಲ್ಲ, ಇದನ್ನು ಯು ಎನ್ ಏಜೆನ್ಸಿದವರು ಆಲ್ರೆಡಿ ಮಲ್ಟಿಪಲ್ ಟೈಮ್ಸ್ ಕಮ್ಮಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಏನು ಮಾಡಿದ್ದಾರೆ ಅಂದರೆ ಒಡಿಶಾದವ್ರು ನೋಡಿರಿ ಎಷ್ಟು ಕಾರ್ಬನ್ನ ಸೇವ್ ಮಾಡಿದ್ದಾರೆ ಅಂದರೆ 120 ಟನ್ per 100 ಪಾಪ್ಯುಲೇಷನ್, ಅಂದರೆ ಪ್ರತಿ 1000 ಜನಕ್ಕೆ ಎಷ್ಟು ಟನ್ನ ಕಮ್ಮಿ ಮಾಡಿದಾರಪ್ಪ ಅಂದರೆ 120 ಟನ್ ಕಾರ್ಬನನ್ನು ಕಮ್ಮಿ ಮಾಡಿದ್ದಾರೆ. ಯಾವ ಥರ ಕಮ್ಮಿ ಮಾಡಿದ್ದಾರೆ ಅಂದರೆ ಎಲ್ ಇ ಡಿ ಬಲ್ಬ್ಸ್ನ ಇನ್ಸ್ಟಾಲ್ ಮಾಡೋದ್ರ ಮೂಲಕ. ಅದೇ ಥರನಾಗಿ ಭಾರತದ ಎವರೇಜ್ ಎಷ್ಟಿದೆಯಪ್ಪ ಅಂದರೆ 28.04 ಟನ್ ಇದೆ. ನೆಕ್ಸ್ಟ್ ಇವ್ರು ಏನು ಹೇಳ್ತಾರೆ ಅಂದರೆ ಲೈಫ್ ಬಿಲೋ ವಾಟರ್ ಒಳಗೂ ಕೂಡ ಇವ್ರು ಏನಂದರೆ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇದೇನು ಮಾಡುತ್ತಪ್ಪ ಅಂದರೆ ಈ ಲೈಫ್ ಬಿಲೋ ವಾಟರ್ ಇದೆ ಅಲ್ಲಿ ಇಲ್ಲೇನು ಮಾಡ್ತಾರೆ ಅಂದರೆ ಈ ಸಮುದ್ರಗಳು ಸಾಗರಗಳು ಮತ್ತು ಮರೈನ್ ರಿಸೋರ್ಸ್ ಇದೆಯಲ್ಲ ಅಲ್ಲಿರುವಂಥ ಜೀವಿಗಳನ್ನು ಏನು ಮಾಡೋದಪ್ಪ ಅಂದರೆ ರಕ್ಷಿಸುವುದು. ಅದಕ್ಕೆ ಏನು ಮಾಡೋದು ಮರೈನ್ ಪೊಲ್ಯೂಷನ್ ಮತ್ತು ಇಲ್ಲಿಗಲ್ ಫಿಶಿಂಗ್ ಪ್ರಾಕ್ಟೀಸ್ ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡೋದು. ಇದರಲ್ಲಿ ಒಡಿಶಾ ಎಷ್ಟು ಸ್ಕೋರ್ ಮಾಡಿದೆಯಪ್ಪ ಅಂದರೆ 82 ಸ್ಕೋರ್ ಮಾಡಿದೆ. ಜೊತೆಗೆ ನೋಡ್ರಿ ಈ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ವಾಟರ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ, ಆಮೇಲೆ 3.1.9 ಇನ್ಕ್ರೀಸ್ ಇಂದ ಅಂಡ್ ಮ್ಯಾಂಗ್ರೋವ್ಸ್ ಇನ್ಕ್ರೀಸ್ ಆಗಿದೆ. ಸೊ ನೋಡ್ರಿ ಅಂಡರ್ ವಾಟರ್ ಮ್ಯಾಂಗ್ರೋವ್ಸ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆಯಪ್ಪ ಅಂದರೆ 3.19% ಇನ್ಕ್ರೀಸ್ ಆಗಿದೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇವರೇನು ಲೈಫ್ ಅಂಡರ್ ವಾಟರ್ ಮಾಡಿದ್ದಾರಲ್ಲ ಅದರೊಳಗೆ ಮೇನ್ ಏನಪ್ಪ ಅಂದರೆ ಮರೈನ್ ಪೊಲ್ಯೂಷನ್ ಕಮ್ಮಿ ಮಾಡಿ ಇಲ್ಲಿಗಲ್ ಫಿಶಿಂಗ್ ಪ್ರಾಕ್ಟೀಸ್ ಎಲ್ಲ ಬಿಟ್ಟಿದ್ದಕ್ಕೆ ಎಷ್ಟು ಮ್ಯಾಂಗ್ರೋವ್ಸ್ ಕಮ್ಮಿ ಆಗಿದೆ, ಎಷ್ಟು ಮ್ಯಾಂಗ್ರೋವ್ಸ್ ಜಾಸ್ತಿ ಆಗಿದೆ ಅಂದರೆ ಅಂಡರ್ ವಾಟರ್ 3.19% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಂದರೆ ಇದನ್ನ ಯಾಕೆ ಅವ್ರು ಹೇಳ್ತಿದ್ದಾರೆ ಅಂದರೆ ಅಕ್ರಾಸ್ ಏಷ್ಯಾ ಸ್ಪೆಸಿಫಿಕ್ ಎಸ್ ಟಿ ಜಿ 13 and 14 ಗೋಲ್ ಏನಿದೆಯಲ್ಲ ಅಲ್ಲಿ ಕಮ್ಮಿ ಆದರೆ ಇವರು ಅದನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಈ ಎಂಟೈರ್ ಏಷ್ಯಾ ಮತ್ತು ಸ್ಪೆಸಿಫಿಕ್ ಸಾಗರದೊಳಗೆ ಏನು ರೀಜನ್ಸ್ ಬರ್ತಾವೆ ಅಲ್ಲಲ್ಲಿ ಏನಪ್ಪ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಮತ್ತು ಲೈಫ್ ಅಂಡರ್ ವಾಟರ್ ಗೋಲ್ಸ್ ಏನಿದೆಯಲ್ಲ ಅದು ತುಂಬ ಕಮ್ಮಿ ಆಗಿದೆ, ಬಟ್ ಒಡಿಶಾದಲ್ಲಿ ಮಾತ್ರ ಏನಾಯ್ತಂದರೆ ಅದು ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಇದಾದಮೇಲೆ ಒಡಿಶಾ ಗೌರ್ಮೆಂಟು 2 ಗೋಲ್ನ ಸೆಟ್ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ 2 ಗೋಲ್ ಅನ್ನಪ್ಪ ಅಂದರೆ, ಸೊ ನೋಡ್ರಿ ಬಜೆಟರಿ ಅಲಿಕೇಶನ್ನ ಮಾಡೋದು. ಅವ್ರು ಫಸ್ಟ್ ಇಂಪಾರ್ಟೆಂಟ್ ಏನು ಹೇಳೋದಂದರೆ ಒಡಿಶಾ ಫಸ್ಟ್ ಏನು ಮಾಡಿದೆ ಅಂದರೆ ಕ್ಲೈಮೇಟ್ ಚೇಂಜ್ ಬಜೆಟ್ನ ಇಂಪ್ಲಿಮೆಂಟ್ ಮಾಡಿದೆ. ಸೊ ನೋಡ್ರಿ ತುಂಬ ಇಂಪಾರ್ಟೆಂಟ್, ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೇಟ್ ಆ್ಯಕ್ಷನ್ ಬಜೆಟ್ನ ಯಾರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಂಡ್ಯಾದಲ್ಲಿ ಫಸ್ಟ್ ಟೈಮ್ ಅಂದರೆ, ಕ್ಲೈಮೇಟ್ ಬಜೆಟ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಒಡಿಶಾ ಗೌರ್ಮೆಂಟ್ ಮಾಡಿದೆ. ಯಾರು ಮಾಡಿದಾರಪ್ಪ, ಒಡಿಶಾ ಗೌರ್ಮೆಂಟ್ ಮಾಡಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಇದರೊಳಗೆ ಏನೇನು ಹೈಲೈಟ್ ಮಾಡಿದ್ರು ಅಂದರೆ ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತಲ್ಲ ಅದನ್ನೇನು ಮಾಡೋದಪ್ಪ ಅಂದರೆ ಇಂಟಿಗ್ರೇಟ್ ಮಾಡೋದು ಅಥವಾ ಸಮಗ್ರವಾಗಿ ಕೆಲಸ ಮಾಡೋದು. ಯಾಕಂದರೆ
ಕೆಲವೊಂದು ಡಿಪಾರ್ಟ್ಮೆಂಟ್ ನೋಡಿರಿ, ಒಂದು ಡಿಪಾರ್ಟ್ಮೆಂಟಿಗೆ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಲಿಂಕ್ ಇಲ್ದಂಗೆ ಕೆಲಸ ಮಾಡ್ತಿರ್ತಾರೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಲಿಂಕ್ ಮಾಡ್ತಾರೆ, ಅಂದರೆ ಕೂಡಿಸ್ತಾರೆ ಅಥವಾ ಸಹಯೋಗ ಅಥವಾ ಸಹಕಾರದ ಜೊತೆಗೆ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾವ್ಯಾವ ಅಂದರೆ ಫಾರೆಸ್ಟ್, ಫಿಷರೀಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್, ಈ ಎಲ್ಲ ಡಿಪಾರ್ಟ್ಮೆಂಟ್ ಏನಪ್ಪ ಅಂದರೆ ಒಟ್ಟಿಗೆ ಕೂಡಿ ಕೆಲಸ ಮಾಡೋಕ್ಕೆ ಹೇಳ್ತಿದ್ದಾರೆ. ಸೊ ಜೊತೆಗೆ ಏನಪ್ಪ ಅಂದರೆ ಈ ಕ್ಲೀನ್ ಕ್ಲೈಮೇಟ್ನ ಯಾವ ಥರ ಕೊಡ್ಬೋದು ಅನ್ನೋದನ್ನು ಕೂಡ ಇದರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಯಾವುದರಲ್ಲಿ? ಕ್ಲೈಮೇಟ್ ಬಜೆಟ್ ಒಳಗೆ. ಇದ್ರ ಜೊತೆ ಜೊತೆಗೆ ನೋಡಿರಿ, ನೆಕ್ಸ್ಟ್ ಏನಪ್ಪ ಅಂದರೆ 2010 ಅವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಆ್ಯಕ್ಷನನ್ನು ತೊಗೊಂಡ್ರು. ಸೊ ಅದನ್ನು ರಿವೈಸ್ಡ್ ಮಾಡಿದ್ದಾರೆ. ಯಾವಾಗಂದರೆ 2018-23 ಮತ್ತೆ ರಿವೈಸ್ ಮಾಡಿ ಇಂಪ್ಲಿಮೆಂಟೇಷನ್ನ ಮಾಡ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ 2022 ಅವರು ಇನ್ನೂ ಒಂದು ಬಜೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವ ಬಜೆಟ್ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಬಜೆಟ್ ಅಂತ. ಸೊ ನೋಡಿರಿ, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ಬೋದು ಕ್ಲೈಮೇಟ್ ಬಜೆಟ್ ಇಂಪ್ಲಿಮೆಂಟ್ ಮಾಡಿದವ್ರು ಯಾರಪ್ಪ, ಫಸ್ಟ್ ಟೈಮ್ ತಂದವ್ರು ಯಾರಂದರೆ ಅವಾಗ ಕೂಡ ಏನಾಗುತ್ತೆ ಅಂದರೆ ಒಡಿಶಾ ಗೌರ್ಮೆಂಟ್ ಆಗುತ್ತೆ. ಅದೇ ಥರನಾಗಿ SDG ಬಜೆಟ್ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಬಜೆಟ್ನ ತಂದವ್ರು ಯಾರಂದರೆ ಅವಾಗ ಕೂಡ ನಿಮಗೆ ಆನ್ಸರ್ ಏನಂದರೆ ಒಡಿಶಾ ಆಗ್ತದೆ. ಸೊ ಇಲ್ಲಿ ಏನು ಮಾಡಿದ್ರು ಅಂದರೆ ಮತ್ತೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಬಜೆಟ್ನ ತೊಗೊಂಬಂದಿದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇದರಲ್ಲಿ 4 ಥಿಂಗ್ಸ್ನ ಕಮ್ಮಿ ಮಾಡ್ತಾರೆ. SDG 4, SDG 10 ಮತ್ತು SDG 2 ಕಮ್ಮಿ ಮಾಡ್ತಾರೆ. ಈ SDG 4 ಏನಂದರೆ ಕ್ವಾಲಿಟಿ ಎಜುಕೇಷನ್, ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದು. SDG 10 ಅಂದರೆ ರೆಡ್ಯೂಸ್ ಇನ್ಇಕ್ವಾಲಿಟೀಸ್, ಅಂದರೆ ಅಸಾಮಾನ್ಯತೆ ಏನಿದೆಯಲ್ಲ ಅದನ್ನು ಕಮ್ಮಿ ಮಾಡೋದು. SDG 2 ಅಂದರೆ ಜೀರೋ ಹಂಗರ್, ಅಂದರೆ ಹಸಿವಿನಿಂದ ನೆರಳೋದನ್ನು ಕಮ್ಮಿ ಮಾಡೋದು. ಯಾರಿಗೂ ಏನಪ್ಪ ಅಂದರೆ ಹಸಿವಿಲ್ದಂಗೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ಜೀರೋ ಹಂಗರ್ ಅಂತ ಹೇಳ್ತಿದ್ವಿ. ಅದಕ್ಕೋಸ್ಕರ ಎಷ್ಟು ಅಲೋಕೇಷನ್ ಮಾಡ್ತಾರೆ ಅಂದರೆ SDG ಬಜೆಟ್ ಒಳಗೆ ಕ್ವಾಲಿಟಿ ಎಜುಕೇಷನ್ಗೆ 16.8%, ಆಮೇಲೆ ರೆಡ್ಯೂಸ್ ಇನ್ಇಕ್ವಾಲಿಟೀಸ್ಗೆ 15.4%, ಅದೇ ಥರನಾಗಿ ಜೀರೋ ಹಂಗರ್ಗೆ 10.2%ನ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಬಜೆಟಲ್ಲಿ, SDG ಬಜೆಟಲ್ಲಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಆಮೇಲೆ ಒಡಿಶಾ ಏನಪ್ಪ ಅಂದರೆ ಲೈಫ್ ಆನ್ ಲ್ಯಾಂಡ್ ಒಳಗೆ ಎಷ್ಟು ಸ್ಕೋರ್ ಮಾಡಿದೆ ಅಂದರೆ 83 ಪಾಯಿಂಟ್ಸ್ನ ಸ್ಕೋರ್ ಮಾಡಿದೆ. ಇದರೊಳಗೆ ಏನು ಮಾಡ್ತಿದ್ದಾರೆ ಅಂದರೆ ಅವರು ಪ್ರೊಟೆಕ್ಟ್, ರಿಸ್ಟೋರ್ ಮತ್ತು ಪ್ರಮೋಟಿಂಗ್ ಮಾಡ್ತಿದ್ದಾರೆ. ಏನಂದರೆ ಸಸ್ಟೈನೇಬಲ್ ಯೂಸ್ ಆಫ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಸೊ ಏನು ಮಾಡೋದಂದರೆ ಪ್ರೊಟೆಕ್ಟ್ ಅಂದರೆ ಕಾಪಾಡೋದು, ರಿಸ್ಟೋರ್ ಮಾಡೋದು ಮತ್ತು ನಿರ್ವಹಣೆ ಮಾಡೋದು ಮತ್ತು ಸುಸ್ಥಿರ ಅಭಿವೃದ್ಧಿನ ಗೊಳಿಸೋದು. ಏನಪ್ಪ ಅಂದರೆ ಏನು ಟೆರೆಸ್ಟ್ರಿಯಲ್ ಅಂದರೆ ಭೂಮಿ ಇದೆಯಲ್ಲ ಅದನ್ನು ಸುಸ್ಥಿರವಾಗಿ ಅಭಿವೃದ್ಧಿ ಮಾಡೋದಂತ ಹೇಳ್ತಿದ್ದಾರೆ. ಜೊತೆಗೆ ಫ್ಲಡ್ ಮ್ಯಾನೇಜ್ಮೆಂಟು, ಇರಿಗೇಷನ್ ಕೂಡ ಏನಪ್ಪ ಅಂದರೆ ಕೆಲವೊಂದಿಷ್ಟು ಅಲೋಕೇಷನ್ನ ಮಾಡಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ ಹಾರ್ಡ್ ವರ್ಕ್, ಅಂದರೆ ನಾವು ಯಾವ ಥರ ಹಾರ್ಡ್ ವರ್ಕ್ ಮಾಡಿದರೆ ನಮ್ಮ ಇನ್ಇಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಿರಿ, ಅವ್ರು ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ, ನಮ್ಮ ಇಂಡಿಯಾ ಇವಾಗ ಏನಿದೆಯಪ್ಪ ಅಂದರೆ 4 ರನ್ನರ್ ಇದೆ, ಅದನ್ನು ನಾವೇನು ಮಾಡಬೇಕಂದ್ರೆ ಪಫಾರ್ಮರ್ ಸ್ಟೇಜಿಗೆ ತರಬೇಕು. ಯಾಕಂದರೆ ನಾವೀಗ 2nd grade ಆಗಿದ್ದೀವಿ. ಸೊ ಅದನ್ನು ನಾವೇನು ಮಾಡಬೇಕಂದ್ರೆ 1st grade ತರಬೇಕಂತ ಅವರು ಹೇಳ್ತಿದ್ದಾರೆ. ಯಾಕಂದರೆ ಈಗ ನಾವೇನು 2nd grade ಇದ್ದೀವಲ್ಲ ಅದನ್ನು ನಾವು ಎಷ್ಟು ವರ್ಷ ಅಂತ ತಡ್ಕೊಳ್ಳೋದು, ಅದನ್ನು ನಾವೇನಂದರೆ ಹಾರ್ಡ್ ವರ್ಕ್ ಮೂಲಕ 1st grade ತರಬೇಕಂತ ಅವರು ಹೇಳ್ತಿದ್ದಾರೆ. ಲಾಸ್ಟಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ. ಏನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರಪ್ಪ ಅಂದರೆ, ಸೊ ನೋಡಿರಿ, ಇಂಡಿಯಾ ಈಗ ಫ್ರಂಟ್ ರನ್ನರ್ ಇದೆ, ಅದನ್ನು ನಾವೇನು ಮಾಡ್ಬೇಕಂದ್ರೆ ಪರ್ಫಾರ್ಮರ್ ಕ್ಯಾಟಗರಿಗೆ ತರಬೇಕಂತ ಹೇಳಿದೆ. ಏನಂದರೆ ಇದೆಲ್ಲ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ನೀವು ಮಾಡ್ತೀರಾ, ಬಟ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರಲಿಲ್ಲ ಅಂದರೆ ಅದೆಲ್ಲ ವೇಸ್ಟು ಅಂತ ಹೇಳ್ತಿದ್ದಾರೆ. ಸೊ ನೋಡಿರಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ, ಒಂದು ಕಮ್ಯುನಿಟಿ ಅದಾಗೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಿದರೆ ಅವರು ಲೋಕಲ್ ಲೆವೆಲ್ಗೆ ಏನು ಪ್ರೊಡ್ಯೂಸ್ ಮಾಡ್ತಾರಲ್ಲ, ನೀವು ಆಫೀಷಿಯಲ್ ಮತ್ತು ನಿಮ್ಮ ರಿಸೋರ್ಸ್ ಯೂಸ್ ಮಾಡಿಕೊಂಡ್ರು ಕೂಡ ಅದು ಇಂಪ್ರೂವ್ಮೆಂಟ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಒಬ್ಬರು ಒಂದು ಊರಲ್ಲಿ ಏನಪ್ಪ ಅಂದರೆ ಒಂದು ಗಿಡ ನೆಡ್ತಾರೆ, ಅದಕ್ಕೆ ದಿನಾನೂ ನೀರು ಹಾಕಿ ಕಾಳಜಿ ತೊಗೊಂಡ್ರೆ ಆ ಗಿಡ ದೊಡ್ಡದಾಗುತ್ತೆ. ಅದೇ ಗೌರ್ಮೆಂಟ್ ಅವರು ಪ್ರತಿ ಮಳೆಗಾಲಕ್ಕೆ ಏನು ಮಾಡುತ್ತೆ ಅಂದರೆ ಒಂದಿಷ್ಟು ಗಿಡಗಳನ್ನು ನೆಟ್ಬಿಡುತ್ತೆ, ಆಮೇಲೆ ಅದನ್ನು ಯಾರೂ ಕಾಳಜಿನೇ ತೊಗೊಳ್ಳಲ್ಲ. ಸೊ ನೀವೇನಂದರೆ ಅಫಿಷಿಯಲಿ ಅಲ್ಲಿ ರಿಸೋರ್ಸ್ನ ಕೊಡ್ತಿದ್ದೀರ, ಬಟ್ ಏನಂದರೆ ಏನು ಮೇಂಟೆನೆನ್ಸ್ ಆಗಬೇಕಲ್ಲ, ಆ ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಅದೇ ಅಲ್ಲಿರುವಂಥ ಕಮ್ಯುನಿಟಿ ಅಥವಾ ಆ ಪ್ರದೇಶದ ಜನರು ಅದ್ರ ಬಗ್ಗೆ ಕಾಳಜಿ ವಹಿಸಿದರೆ, ಒಂದು ಮಳೆಗಾಲಕ್ಕೆ ನೀವು ಗಿಡ ಹಚ್ಚಿದ್ರೆ ಸಾಕ್ರಿ, ಅದು ಪ್ರತಿ ಮಳೆಗಾಲಕ್ಕೆ ಹಚ್ಚುವಂಥ ಅವಶ್ಯಕತೆ ಇರೋಲ್ಲ. ನಾವೇನು ಮಾಡ್ತೀವಿ ಅಂದರೆ ಪ್ರತಿ 10 ವರ್ಷಕ್ಕೆ 5 ವರ್ಷಕ್ಕೆ ಅದೇ ಪ್ರದೇಶದಲ್ಲಿ ಮತ್ತೆ ಏನು ಮಾಡ್ತೀವಪ್ಪ ಅಂದರೆ ಗಿಡಗಳನ್ನು ನೆಡ್ತೀವಿ. ಅವೇನಂದರೆ ನಿರ್ವಹಣೆ ಇಲ್ಲದೆ ಏನಾಗುತ್ತೆ ಅಂದರೆ ಅದು ಸತ್ತೋಗ್ಬಿಡುತ್ತೆ ಅಥವಾ ಒಣಗೋಗ್ಬಿಡುತ್ತೆ. ಅದನ್ನು ನೀವು ಒಳ್ಳೆ ನಿರ್ವಹಣೆ ಮಾಡಿದರೆ ಸಾಕು, ಅದೇನಂದರೆ ತಾನಾಗೆ ಸುಸ್ಥಿರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಲಾಸ್ಟ್ಗೆ ಏನು ಹೇಳಿದ್ದಾರೆ ನೋಡಿರಿ, ಓನ್ಲಿ ವರ್ಕ್ ಆ್ಯಟ್ ದ ಕಮ್ಯುನಿಟಿ ಲೆವೆಲ್ ಕ್ಯಾನ್ ಮೇಕ್ SDG ಟ್ರೂಲಿ ಅಚೀವೇಬಲ್ ಆ್ಯಂಡ್ ಡೆಲಿವರೇಬಲ್ ಅಂತ ಹೇಳ್ತಿದ್ದಾರೆ. ಸೊ ನಾಳೆ ನೀವು ಕೂಡ SA ಬರೀಬೇಕಾದ್ರೆ ವೇ ಫಾರ್ವರ್ಡಲ್ಲಿ ಏನು ಹೇಳಬೇಕಂದ್ರೆ, ಸೊ ನೋಡಿರಿ, ಆನ್ಸರಲ್ಲಿ ಏನು ಹೇಳಬೇಕಂದ್ರೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇದ್ದಾಗ ಮಾತ್ರ ಏನೇ ಪ್ರೊಜೆಕ್ಟ್ ಇರಲಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಇರಲಿ, ಇನ್ನೊಂದಿರಲಿ, ಅವಾಗ ಏನಪ್ಪ ಅಂದರೆ ನಾವು ಅಂದ್ಕೊಂಡಿದ್ದಂಥ ಅಚೀವ್ಮೆಂಟ್ನ ಮಾಡೋಕ್ಕಾಗತ್ತೆ ಅಂತ ಹೇಳಬೇಕಾಗತ್ತೆ. ಇದಾದಮೇಲೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದು ತೊಗೊಂಬಂದಿದ್ದೀವಿ ಅಂದರೆ ರೆಪೋ ರೇಟ್ ಬಗ್ಗೆ ತೊಗೊಂಬಂದಿದ್ದೀವಿ.
ಸೊ ನೋಡ್ರಿ, ರೆಪೋ ರೇಟ್ ಬಗ್ಗೆ ನಾನು ನಿಮಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಏನಂದ್ರೆ ಆರ್ ಬಿ ಐದವರು ಮೊನ್ನೆ ಏನು ಮಾಡಿದ್ರು ಅಂದರೆ 40 basis points ಇನ್ಕ್ರೀಸ್ ಮಾಡಿದ್ರು. ಹಾಗಾಗಿ ರೆಪೋ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಈಗ 4.4% ಜಾಸ್ತಿ ಆಗಿದೆ. ಹಾಗಾದರೆ ರೆಪೋ ರೇಟ್ ಅಂದರೆ ಏನಪ್ಪ ಅಂದರೆ, ಸೊ ನೋಡ್ರಿ, ಬ್ಯಾಂಕ್ಗಳಿಗೆ ಆರ್ ಬಿ ಐ ಲೆಂಡ್ ಮಾಡುತ್ತಲ್ಲ ಅದು ಕೆಪಾಸಿಟಿಗೆ ನಾವು ಏನಂತ ಕರಿತೀವಿ ಅಂದರೆ ರೆಪೋ ರೇಟ್ ಅಂತ ಕರಿತೀವಿ. ಅದನ್ನೇನು ಮಾಡುತ್ತೆ ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ತೊಗೊಂಡು ಅವ್ರಿಗೆ ಏನು ಮಾಡ್ತಪ್ಪ ಅಂದರೆ ಸಟನ್ ಅಮೌಂಟ್ಸ್ನ ಕೊಡುತ್ತೆ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ರೆಪೋ ರೇಟಿಂದ ಯಾವ ಥರ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ರೆಪೋ ರೇಟ್ ಏನು ಮಾಡುತ್ತಂದರೆ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕಿಗೆ ಅಮೌಂಟನ್ನು ಕೊಡುತ್ತೆ, ಹೌದಾ? ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ ಅಮೌಂಟನ್ನು ಕೊಟ್ಟ ಮೇಲೆ ಅವ್ರಿಗೆ ಅವ್ರ ಹತ್ರ ಮನಿ ಉಳಿಯುತ್ತೆ, ಅಂದರೆ ದುಡ್ಡು ಬರುತ್ತೆ. ಸೊ ಲಿಕ್ವಿಡೇಷನ್ ಆದಮೇಲೆ ಕಮರ್ಷಿಯಲ್ ಏನು ಮಾಡುತ್ತಂದರೆ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತಂದರೆ ಮತ್ತೆ ಜನರಿಗೆ ಏನು ಮಾಡುತ್ತಪ್ಪ ಅಂದರೆ ಹಣವನ್ನು ಕೊಡುತ್ತೆ. ರೆಪೋ ರೇಟ್ ಬೇಸಿಸ್ ಮೇಲೆ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡ್ತಾರಂದರೆ ಜನರಿಗೆ ಹಣವನ್ನು ಕೊಡ್ತಾರೆ. ಸೊ ಆರ್ ಬಿ ಐದವರು 4.4 ರೆಪೋ ರೇಟ್ ಇಟ್ಟರೆ ನಮಗೆ ಎಷ್ಟು ಕೊಡ್ತಾರೆ ಅಂದರೆ, ರೆಪೋ ರೇಟ್ ಇಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಅವರು ಒಂದು ಅರೌಂಡ್ 9-10% ಕೊಡ್ತಾರೆ ಅಂತ ಇಟ್ಕೊರಿ. ಒಂದು 5% ಪ್ರಾಫಿಟಲ್ಲಿ 9-10% ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ರೆಪೋ ರೇಟ್ ಜಾಸ್ತಿ ಮಾಡಿಬಿಟ್ರೆ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಲೆಂಡಿಂಗ್ ಕೆಪಾಸಿಟಿ ಇದೆಯಲ್ಲ ಇದನ್ನ ಕೂಡ ಏನು ಮಾಡಿಬಿಡ್ತಾರೆ ಅಂದರೆ ಕಮ್ಮಿ ಆಗಿಬಿಡುತ್ತೆ. ಜೊತೆಗೆ ಏನು ಮಾಡ್ತಾರೆ ಅಂದರೆ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ, 10-11% ಮಾಡ್ತಾರೆ. ಸೊ ಇವಾಗ ಏನಾಗುತ್ತೆ ಅಂದರೆ, ಒಬ್ಬ ಮನುಷ್ಯ ಒಂದೇನೋ ತೊಗೊಳ್ಳೋದಕ್ಕೆ ಹಣವನ್ನು ಹುಡುಕ್ತಾನೆ, ಹಣವನ್ನು ಹುಡುಕ್ದಾಗ ಅವನೇನು ಮಾಡ್ತಾನೆ, ಬ್ಯಾಂಕಿಗೆ ಹೋಗಿ ಸಾಲ ತೊಗೋತಾನೆ. ಅವ್ನು 9-10% ಇದ್ದರೆ ಏನೂ ಸಮಸ್ಯೆ ಆಗಲ್ಲ, ಬಟ್ 10-11 or 12% ಆದಾಗ ಅವನು ಒಂದು ಬಿಟ್ಟು ಎರಡು ಸರಿ ಯೋಚನೆ ಮಾಡ್ತಾನೆ, ನಾನು ಇದನ್ನು ತೊಗೋಬೇಕೋ ಬೇಡವಾ, ನಾನು ಸಾಲ ಮಾಡಿದರೆ ನೆಕ್ಸ್ಟ್ ಬಡ್ಡಿ ಕಟ್ಟೋಕ್ಕಾಗುತ್ತಾ ಇಲ್ವಾ ಅಂತ. ಸೊ ಅವಾಗ ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಮನುಷ್ಯ ತೊಗೊಳ್ಳಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಮನಿ ಕಮ್ಮಿ ಆಗುತ್ತೆ. ಸೊ ನೋಡಿರಿ, ಮಾರ್ಕೆಟಲ್ಲಿ ಮನಿ ಸರ್ಕ್ಯುಲೇಷನ್ ಇರುತ್ತಲ್ಲ ಕಮ್ಮಿ ಆಗುತ್ತೆ, ಯಾಕಂದರೆ ಲೆಂಡಿಂಗ್ ರೇಟ್ ಜಾಸ್ತಿ ಇರೋದ್ರಿಂದ ಅಥವಾ ಲೆಂಡಿಂಗ್ ಪ್ರೈಸ್ಗಿಂತ ಲೆಂಡಿಂಗ್ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಜನರು ಏನು ಮಾಡಲ್ಲ ಅಂದರೆ ಅದನ್ನು ಅಫೋರ್ಡೇಬಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡ್ಬೋದಪ್ಪ ಅಂದರೆ ಇನ್ಫ್ಲೇಷನ್ಸ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ಫ್ಲೇಷನನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂದರೆ, ಈಗ ನೋಡಿರಿ, ಜನರ ಹತ್ರ ದುಡ್ಡಿದ್ದರೆ ವಸ್ತುಗಳನ್ನು ಪರ್ಚೇಸ್ ಮಾಡ್ಕೋತ ಹೋಗ್ತಾರೆ, ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಾವು ಜನರ ಹತ್ರ ದುಡ್ಡನ್ನೇ ಕಮ್ಮಿ ಮಾಡಿದಾಗ ಅಲ್ಲಿರುವಂಥ ಡಿಮ್ಯಾಂಡ್ ಜಾಸ್ತಿ ಇದ್ದರೂ ಯಾರೂ ತೊಗೊಳ್ಳಿಲ್ಲ ಅಂದರೆ ಆಟೋಮೆಟಿಕ್ಲಿ ಡಿಮ್ಯಾಂಡ್ ಏನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಯಾರ ಪ್ರಕಾರಪ್ಪ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಪ್ರಕಾರ. ಸೊ ಅವ್ರ ಪ್ರಕಾರ ಏನಂದರೆ, ನಾವು ಮಾರ್ಕೆಟಲ್ಲಿ ಮನಿನ ಕಮ್ಮಿ ಮಾಡಿಬಿಟ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆದರೆ ಆಟೋಮೆಟಿಕ್ಲಿ ಇನ್ಫ್ಲೇಷನ್ ರೇಟ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆ ಏನಂದರೆ ಕೆಲವೊಂದಿಷ್ಟು ಅಡ್ವರ್ಸ್ ಕಮೆಂಟ್ ಕೂಡ ಬಂದಿದೆ. ಏನು ಅಡ್ವರ್ಸ್ ಕಮೆಂಟ್ ಅಂದರೆ, ಸೊ ನೀವು ಇದನ್ನೊಂದೇ ಕನ್ಸಿಡರ್ ಮಾಡ್ತೀರಿ, ಯಾಕೆ ಸಪ್ಲೈ ಸೈಡ್ ಕನ್ಸಿಡರ್ ಮಾಡಲ್ಲ? ಸಪ್ಲೈ ಸೈಡ್ ಫಾರ್ ಎಕ್ಸಾಂಪಲ್ ಏನಂದರೆ, ನಿಮಗೆ ಆಯಿಲ್ ರೇಟ್ ಇರ್ಬೋದು ಮತ್ತು ಅದರ್ ಕಮಾಡಿಟೀಸ್ ಇರ್ಬೋದು, ಅದು ಕೂಡ ಏನಂದರೆ ಎಫೆಕ್ಟ್ ಆಗುತ್ತೆ. ಬರೀ ನೀವು ಏನಪ್ಪ ಅಂದರೆ ಮನಿ ಸಪ್ಲೈ ಕಮ್ಮಿ ಮಾಡೋದ್ರಿಂದ ಇನ್ಫ್ಲೇಷನ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದರ್ ಫ್ಯಾಕ್ಟರ್ಸ್ ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದೊಂದು ವಾದ ಇದೆ. ಹಾಗಾಗಿ ಆರ್ ಬಿ ಐದವರು ಏನಂದರೆ, ಜಸ್ಟ್ ಏನಪ್ಪ ಅಂದರೆ ಥೆರಾಟಿಕಲಿ ಇನ್ಫ್ಲೇಷನ್ಸ್ನ ಕಂಟ್ರೋಲ್ ಮಾಡಿದರು, ಮಾರ್ಕೆಟ್ ಲೆವೆಲ್ಗೆ ನೀವೇನಾದರೂ ಸಪ್ಲೈ ಸೈಡ್ಸನ್ನು ಕಮ್ಮಿ ಸಪ್ಲೈ ಸೈಡ್ಸನ್ನು ಜಾಸ್ತಿ ಮಾಡಲಿಲ್ಲ ಅಂದರೆ ಈ ಇನ್ಫ್ಲೇಷನ್ಸ್ ಕಮ್ಮಿ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ಡಿಮ್ಯಾಂಡ್ ಏನೋ ಕಮ್ಮಿ ಆಯಿತು, ಇಲ್ಲಿ ಸಪ್ಲೈ ಕೂಡ ಕಮ್ಮಿ ಆದರೆ ಮತ್ತೆ ಡಿಮ್ಯಾಂಡ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಹಾಗಾಗಿ ರೆಪೋ ರೇಟ್ನಿಂದ ನೀವು ಇನ್ಫ್ಲೇಷನ್ಸ್ ಕಂಟ್ರೋಲ್ ಮಾಡ್ಬೋದು, ಬಟ್ ಎಷ್ಟು ಮಟ್ಟಿಗೆ ಮಾಡ್ತೀರಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದರೆ ಡಿಫೆನ್ಸ್ ಸ್ಟಾಫ್ ಬಗ್ಗೆ ಇದೆ. ನೋಡಿರಿ, 3 ವರ್ಷ ಆದರೂ ಏನಪ್ಪ ಅಂದರೆ ಡಿಫೆನ್ಸ್ ಸ್ಟಾಫ್ನ ಕ್ರಿಯೇಟ್ ಮಾಡಿಲ್ಲ, ಯಾಕೆ ಕ್ರಿಯೇಟ್ ಮಾಡಿಲ್ಲ ಅನ್ನೋದು ಒಂದು ಕ್ವಶನ್ ಇದೆ. ಫಸ್ಟ್ ಅದಕ್ಕೆ 2019ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಿ ಡಿ ಎಸ್ನ ಕ್ರಿಯೇಟ್ ಮಾಡ್ತೀವಿ. ಸಿ ಡಿ ಎಸ್ ಇದೇನಪ್ಪ ಅಂದರೆ 3 ಸರ್ವಿಸ್ ಇದೆಯಲ್ಲ ಅದರ ಹೆಡ್ಡನ್ನಾಗಿ ಕ್ರಿಯೇಟ್ ಮಾಡ್ತೀವಿ. ಇವ್ರು ಏನು ಮಾಡೋದಂದರೆ 3 ಸರ್ವಿಸಲ್ಲಿ ಸಿನರ್ಜಿ ಮತ್ತು ಕೋಆರ್ಡಿನೇಷನ್ನ ಕ್ರಿಯೇಟ್ ಮಾಡಿ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡಬೇಕಂತ ಹೇಳ್ತಾರೆ. ಈ ಸಿ ಡಿ ಎಸ್ ಆಫೀಸರ್ ಯಾರಿರ್ತಾರಪ್ಪ ಅಂದರೆ 4-star ಜನರಲ್ ಇರ್ತಾರೆ. ಇವರಿಗೆ ಸ್ಯಾಲ್ರಿ ಮತ್ತು ಇಕ್ವಲೆಂಟ್ ಯಾರಿಗಿರುತ್ತಂದರೆ ಆರ್ಮಿ ಚೀಫ್ ಇರ್ತಾರಲ್ಲ ಅಥವಾ 3 ಚೀಫ್ ಇರ್ತಾರಲ್ಲ ಅವ್ರ ಲೆವೆಲ್ಗೆ ಇರ್ತದೆ ಅಂತ ಹೇಳ್ತಾರೆ. ಫಸ್ಟ್ ಸಿ ಡಿ ಎಸ್ ಆದವ್ರು ನಿಮಗೆ ಗೊತ್ತು, ಜನರಲ್ ಬಿಪಿನ್ ರಾವತ್. ಅದಾದಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಸಿ ಡಿ ಎಸ್ ಇವರೇನಪ್ಪ ಅಂದರೆ ಮಿಲಿಟ್ರಿ ಅಡ್ವೈಸರ್ ಇರ್ತಾರೆ. ಯಾರಿಗಂದರೆ ಡಿಫೆನ್ಸ್ ಮಿನಿಸ್ಟ್ರಿಗೆ. ಜೊತೆಗೆ ಇವರೇನಂದರೆ ಚೀಫ್ ಆಫ್ ದ ಸ್ಟಾಫ್ ಕಮಿಟಿಗೆ ಪರ್ಮನೆಂಟ್ ಚೇರ್ಮನ್ ಆಗಿ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ನೋಡಿರಿ, ಡಿಪಾರ್ಟ್ಮೆಂಟ್ ಆಫ್ ಮಿಲಿಟ್ರಿ ಅಫೇರ್ಸ್ ಏನಂದರೆ 5ನೇ ಡಿಪಾರ್ಟ್ಮೆಂಟ್ನ ಕ್ರಿಯೇಟ್ ಮಾಡುತ್ತೆ ಸಿ ಡಿ ಎಸ್ನ ಸೆಕ್ರೆಟರಿಯಾಗಿ ಅಂತ ಹೇಳ್ತಿದ್ದಾರೆ. ಸೊ ಸಿ ಡಿ ಎಸ್ ಕೆಲಸ ಏನಪ್ಪ ಅಂದರೆ ಈ ಆಪರೇಷನು, ಲಾಜಿಸ್ಟಿಕ್ಕು, ಟ್ರಾನ್ಸ್ಪೋರ್ಟು, ಟ್ರೈನಿಂಗ್ ಮತ್ತು ಸಪೋರ್ಟಿಂಗ್ ಸರ್ವಿಸ್ ಮತ್ತು ಕಮ್ಯುನಿಕೇಷನ್ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಇದೆಯಲ್ಲ, ಮೂರೂ ಕೂಡ ಏನಂದರೆ ಇಂಟಿಗ್ರೇಟೆಡ್ ಆಗಿ ಕೆಲಸ ಮಾಡೋದು. ಸೊ ಅವರೇನಪ್ಪ ಅಂದರೆ ಪ್ರಿನ್ಸಿಪಲ್ ಮಿಲಿಟ್ರಿ ಅಡ್ವೈಸರ್ ಇರ್ತಾರೆ. ಯಾರಿಗೆ? ಟ್ರೈ ಸರ್ವಿಸ್ ಮ್ಯಾಟ್ರಿಗೆ. ಆದರೂ ಕೂಡ 3 ಸರ್ವಿಸ್ ಇದ್ದವರೇನಂದರೆ ಇವರಿಗೆ ಮಾಹಿತಿ ತಿಳಿಸಿ ಮತ್ತು ಡಿಫೆನ್ಸ್ ಮಿನಿಸ್ಟ್ರಿಗೆ ಪರ್ಸನಲ್ ಆಗಿ ಹೋಗಿ ಏನಪ್ಪ ಅಂದರೆ ಆ ಮ್ಯಾಟ್ರ್ ಬಗ್ಗೆ ಅಡ್ವೈಸ್ನ ಕೊಡ್ಬೋದು ಅಂತ. ಸೊ ನೋಡಿರಿ, ಸಿ ಡಿ ಎಸ್ ಏನಂದರೆ ಪ್ರಿನ್ಸಿಪಲ್ ಅಡ್ವೈಸರ್ ಇದ್ದರೂ ಕೂಡ 3 ಚೀಫ್ ಅಂದರೆ ಏರಿ
ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಚೀಫ್ ಏನಾದರೂ ಡಿಫೆನ್ಸ್ ಮಿನಿಸ್ಟ್ರಿಗೆ ಅಡ್ವೈಸ್ ಕೊಡದಿದ್ರೆ ಡೈರೆಕ್ಟಾಗಿ ಅಡ್ವೈಸನ್ನು ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನೆಕ್ಸ್ಟ್ ಈ ಡಿಫೆನ್ಸ್ ಸರ್ವಿಸ್ ಅಥವಾ ಸಿ ಡಿ ಎಸ್ದು ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ ಏನಪ್ಪ ಅಂದರೆ ಆಗಲೇ ಹೇಳ್ದಂಗೆ ಈ ಟ್ರೈ ಸರ್ವಿಸ್ ಇದೆಯಲ್ಲ ಅದನ್ನು ಇಂಟಿಗ್ರೇಟೆಡ್ ಆಗಿ ಮಾಡೋದು. ಅಂದರೆ ಅಲ್ಲಿ ಏನು ಮಾಡೋದಪ್ಪ ಅಂದರೆ ಕಂಬೈನ್ ಥಿಯೇಟರ್ ಆಪ್ರೇಷನ್ಸ್ನ ಎಸ್ಟಾಬ್ಲಿಷ್ ಮಾಡೋದು. ಈಗೇನಾಗುತ್ತೆ ನೋಡ್ರಿ, ಸಪ್ರೇಟ್ ಸಪ್ರೇಟ್ ಕೆಲಸ ಮಾಡ್ತಾರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಮತ್ತು ಇಂಡಿಯನ್ ಏರ್ಫೋರ್ಸ್ ಸಪ್ರೇಟಾಗಿ ಕೆಲಸ ಮಾಡೋದ್ರ ಬದಲಿ ಅದನ್ನೇನಪ್ಪ ಅಂದರೆ ಮೂರನ್ನೂ ಜಾಯಿಂಟಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಇಂಪ್ಲಿಮೆಂಟೇಷನ್ನ ಮಾಡೋದಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಮತ್ತು ಡಿಸಾಸ್ಟರ್ ರಿಲೀಫ್ಗೋಸ್ಕರ ಏನಪ್ಪ ಅಂದರೆ ಇಂಟಿಗ್ರೇಟೆಡ್ ಮಾಡೋದು. ಕೆಲವೊಂದು ಟೈಮ್ ನೋಡಿರಿ, ಪ್ರವಾಹ ಆದಾಗ ಅಲ್ಲಿ ಇಂಡಿಯನ್ ಆರ್ಮಿನೂ ಬೇಕು, ಇಂಡಿಯನ್ ಏರ್ಫೋರ್ಸ್ ಬೇಕು, ಇಂಡಿಯನ್ ನೇವಿನೂ ಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಏನಂದರೆ ಕಮಾಂಡನ್ನು ನೀವು ರೂಪಿಸ್ಬೇಕಾಗತ್ತೆ. ಈ ಥರದ ಕೆಲಸಗಳಿಗೆ ಏನಪ್ಪ ಅಂದರೆ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಇದ್ರ ಜೊತೆಗೆ ನೋಡಿರಿ, ಏನೀಗ ರೀಥಿಂಕ್ ಯಾಕೆ ಮಾಡಬೇಕಂದ್ರೆ ಈಗ ಕೆಲವೊಂದಿಷ್ಟು ಸಮಸ್ಯೆಗಳಿವೆ. ಏನು ಸಮಸ್ಯೆಗಳಿವೆ ಅಂದರೆ ಈ ಡಿಫೆನ್ಸ್ ಸಿ ಡಿ ಎಸ್ ಇದೆಯಲ್ಲ, ಇದೇನಪ್ಪ ಅಂದರೆ ಅದು ಇನಫ್ ಇಲ್ಲ ಕೆಲವೊಂದು ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ. ಇವರೇನಂದರೆ ನೋಡಿರಿ, ಇವ್ರು ಬರೀ ಅಡ್ವೈಸ್ ಮಾಡೋದು, ಈಗೇನಾದರೂ ಪ್ರೊಕ್ಯೂರ್ಮೆಂಟ್ ಮಾಡೋದಿದ್ರೆ ಇವ್ರ ಲಿಸ್ಟನ್ನು ಕಳಿಸೋದು ಮಾತ್ರ ಇವರು. ಅದನ್ನು ಖರೀದಿ ಮಾಡೋರು ಯಾರಪ್ಪ ಅಂದರೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಅವರು ಖರೀದಿ ಮಾಡ್ತಾರೆ. ಇವರೇನಂದರೆ ಜಸ್ಟ್ ಅದ್ರ ಬಗ್ಗೆ ಹೇಳೋರಷ್ಟೇ. ಹಾಗಾಗಿ ಕೆಲವೊಂದಿಷ್ಟು ಚೇಂಜಸ್ನ ನಾವು ಮಾಡಬೇಕಾಗತ್ತೆ. ಜೊತೆಗೆ ನೋಡಿರಿ, ಲೆಜಿಸ್ಲೇಷನ್ ಚೇಂಜಸ್, ಇವ್ರಿಗೆ ನಾವೇನಂದರೆ ಇಂಪ್ಲಿಮೆಂಟೇಷನ್ ಮಾಡೋ ಅಧಿಕಾರ ಏನು ಕೊಟ್ಟಿಲ್ಲ. ಸೊ ಆ ಅಧಿಕಾರಗಳನ್ನು ಕೂಡ ಕೊಟ್ಟು ಅವ್ರಿಗೇನಂದರೆ ಕೆಲಸ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಅಧಿಕಾರ ಇಲ್ಲದೆ ನೀವು ಬರೇ ಏನಪ್ಪ ಇಂಪ್ಲಿಮೆಂಟ್ ಮಾಡಂದರೆ ಅವನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೇನು ಮಾಡಬೇಕಂದ್ರೆ ಪರ್ಟಿಕ್ಯುಲರ್ ಅಧಿಕಾರ ಕೊಟ್ಟಕ್ಕೆ ಮಾತ್ರ ಅದೇನಂದರೆ ಒಳ್ಳೆ ಇಂಪ್ಲಿಮೆಂಟೇಷನ್ ಆಗ್ತದೆ. ಸೊ ಈ ಥರದ ಕೆಲವೊಂದಿಷ್ಟು ಚೇಂಜಸ್ ಇದೆ, ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿವರೆಗೂ ಏನು ಪ್ರೋಗ್ರೆಸ್ ಆಗಿದೆ ಅಂದರೆ 75 ವರ್ಷ ನಮ್ದು ಇಂಡಿಪೆಂಡೆನ್ಸ್ ಆಯ್ತಲ್ಲ, 50 ವರ್ಷದಿಂದ ನಮಗೆ ಬೇಡಿಕೆ ಇತ್ತು ಏನಪ್ಪ ಅಂದರೆ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬೇಕಂತ. ಸೊ ಅದನ್ನು ನಾವು ಈಗೇನಂದರೆ ರೆಕಗ್ನೈಸ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಅದು ಬಿಗ್ಗೆಸ್ಟ್ ಗಿಫ್ಟ್ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದರಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಇನ್ನೂ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡಿರಿ, ಈ ಆರ್ಟಿಕಲ್ನ ಒಂದ್ಸರಿ ಓದ್ಕೊಂಡು ಮತ್ತು ಈ ವಿಡಿಯೋನ ನೋಡಿರಿ. ಜೊತೆಗೆ ಏನಪ್ಪ ಅಂದರೆ ಇದು ಏನಂದರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೇನು ಮಾಡೋಣ, ಮತ್ತೊಂದಿಷ್ಟು ಆರ್ಟಿಕಲ್ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.